ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶುಭೋದಯ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ವೀಕ್ಷಕರೇ ಇಂದು ಬುಧವಾರ ಬುಧವಾರದ ಈ ಸುದಿನದಂದು ಅಚ್ಯುತನನ್ನ ಅಭಯಪ್ರದನನ್ನ ಉತ್ಪಲಾಕ್ಷನನ್ನ ಸ್ಮರಿಸ್ತಾ ಶ್ರೀಮನ್ ನಾರಾಯಣನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ ಗುರುಗಳು ಕೂಡ ಆಗಮಿಸಿದಾಗಿದೆ ಇಂದು ಕೂಡ ವಿಶೇಷವಾದಂತಹ ಮಾಹಿತಿಯನ್ನು ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ ಸತ್ಯನಾರಾಯಣ ಸ್ವಾಮಿ ವ್ರತದ ಹಿನ್ನೆಲೆ ಏನು ಭೂಲೋಕಕ್ಕೆ ಇದು ಎಂದು ಬಂತು ಇನ್ನ ಯಾರೆಲ್ಲ ಈ ಪೂಜಾ ವಿಧಾನವನ್ನು ಅನುಸರಿಸಬಹುದು ಈ ಎಲ್ಲಾ ಮಾಹಿತಿಯನ್ನು ಇಂದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಳ್ಳಬಹುದು ಧ್ವನಿ ಕಾರ್ಯಕ್ರಮಕ್ಕೆ ಗುರುಗಳನ್ನು ಬರಮಾಡಿಕೊಳ್ಳೋಣ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು ಸದಾದೇವಿ ಔಪಾಸಕರು ತಂತ್ರವಿದ್ಯಾ ಪ್ರಾವೀಣರು ತೇಜೋಮಂದಿ ರಮಣಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು ನಮ್ಮೊಂದಿಗಿದ್ದಾರೆ ಗುರುಜಿ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ಬ್ರಹ್ಮೋಸ್ಮಿ ಗುರುಜಿ ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹರಿಹಿ ಓಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್ ಹರಿಹಿ ಓಂ ಆದಿಶೇಷಾಯ ನಮಸ್ತುಭ್ಯಂ ಅನಂತಫಲದಾಯಕಂ ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ ಓಂ ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ತೃತೀಯ ಭರಣಿ ನಕ್ಷತ್ರ ವಿಷ್ಕುಂಭ ಯೋಗ ತೈತುಲ ಕರ್ಣ ಬುಧವಾರ ಇದು ಪಂಚಾಂಗ ವಿಶೇಷ ಇನ್ನು ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು ಬೆಳಗ್ಗೆ 6:16 ಇನ್ನು ಸೂರ್ಯ ಅಸ್ತ ಆಗುವುದು 6:29 ಇನ್ನು ಈ ದಿನದ ಸೂರ್ಯೋದಯ ಪ್ರಕಾರವಾಗಿ ರಾಹುಕಾಲ ಮಧ್ಯಾಹ್ನ 12:25 1:55 ತನಕ ಇರುತ್ತೆ ಇದು ರಾಹುಕಾಲದ ಒಂದು ಪ್ರಭಾವ ಮತ್ತು ಈ ದಿನದ ದುರ್ಮುಹೂರ್ತ ಈ ದಿನ 12:00 1:00 ತನಕ ಇರುತ್ತೆ ಸ್ವಲ್ಪ ಜಾಗ್ರತೆ ಇರಬೇಕು ದುರ್ಮುಹೂರ್ತದಲ್ಲಿ ಇನ್ನು ಅಭಿಜಿತ್ ಲಗ್ನವು ಅಲ್ಲೇ ಇರೋದ್ರಿಂದ ಈ ದಿನ ಶುಭಮುಹೂರ್ತಗಳಿಲ್ಲ ತಮಗೆ ಉತ್ತಮವಾದ ಒಂದು ಸಮಯ ಬೇಕು ಅಂತಂದಾಗ 9:55 to 10:30 ಈ ಒಂದು 35-40 ಯಾವುದಾದ್ರೂ ಶುಭ ಕೆಲಸಗಳು ಶುಭ ಸಮಾರಂಭಗಳು ಅದನ್ನು ಮಾಡ್ಕೋಬೋದು ಅದು ಶುಭಕಾಲ ಗೌರಿ ಪಂಚಾಂಗದ ಪ್ರಯುಕ್ತ ಪ್ರಕಾರ ಇನ್ನು ಈ ದಿನ ವಿಶೇಷತೆ ನಾನು ನಿನ್ನೆ ತಾನೇ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ ಸತ್ಯನಾರಾಯಣ ಸ್ವಾಮಿಯ ವ್ರತ ವಿಧಾನವೇನು ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಈ ದಿನ ಸತ್ಯನಾರಾಯಣನ ಒಂದು ನಿಮ್ಮ ಮನೆಯಲ್ಲಿ ಎಲ್ಲಿ ವಾಸವಾಗಿರ್ತಾನೆ ಆತನ ವಾಸಸ್ಥಾನ ಯಾವುದು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಯಾರು ಆಚರಿಸಬೇಕು ಆಚರಿಸುವುದರಿಂದ ಏನು ಫಲ ಸಂಪೂರ್ಣವನ್ನು ತಿಳಿಸ್ಕೊಡ್ತೀನಿ ಇದೆ ತುಂಬ ವಿಶೇಷ ಕಾರ್ಯಕ್ರಮ ಯಾರು ಪ್ರಾರಂಭ ಮಾಡಿದ್ರು ಭೂಲೋಕದಲ್ಲಿ ಹೇಗೆ ಬಂತು ಅಂತ ಪರಿಪೂರ್ಣವಾದ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ನಾನು ಹೇಳ್ತೀನಿ ನೋಡಿ ನಾವು ಇವತ್ತೇ ಆಗಲಿ ಒಂದು ವ್ರತ ಕಥೆಯನ್ನು ಮನುಷ್ಯನು ಪಂಚೇಂದ್ರಿಯಗಳ ಮನುಷ್ಯ ಒಂದು ವ್ರತವನ್ನು ಕಥೆಯನ್ನು ಕೇಳಿದಾಗ ಪಂಚೇಂದ್ರಿಯಗಳೇ ಒಂದೊಂದು ಶ್ರೇಷ್ಠವಾಗ್ತಾ ಹೋಗುತ್ತೆ ಹಾಗೆ ನಾವು ಯಾವುದನ್ನೂ ಬಿಡದೆ ಪರಿಪೂರ್ಣವಾಗಿ 5 ಅಧ್ಯಾಯಗಳನ್ನು ಕೇಳಿದಾಗ ಪರಿಪೂರ್ಣವಾದ ಪಂಚಭೂತಗಳು ನಮಗೆ ಆಕರ್ಷಿತರಾಗುತ್ತೆ ನೋಡಿ ಪ್ರಪಂಚದಲ್ಲಿರೋದು ಪಂಚಭೂತಗಳು ಪಂಚೇಂದ್ರಿಯಗಳು ನಮಗೆ ಈ ಪಂಚೇಂದ್ರಿಯಗಳನ್ನು ಹೊಂದಿರತಕ್ಕಂಥ ಮನುಷ್ಯ ಪಂಚಭೂತಗಳ ಆಧಾರದಿಂದ ಈ ಸತ್ಯನಾರಾಯಣ ಸ್ವಾಮಿಯ ಪಂಚ
ಕಥೆಗಳನ್ನು ಕೇಳುವುದರಿಂದ ನಿಜವಾಗಲೂ ಆ ಪಂಚಭೂತಗಳು ನಮಗೆ ಸಿಲಿಂಡರ್ ಆಗುತ್ತೆ ಅಂತ ಅಂತಂದ್ರೆ ಪಂಚಭೂತಗಳಲ್ಲೇ ಎಲ್ಲವೂ ಅಡಗಿರತಕ್ಕಂತದ್ದು ಪ್ರಪಂಚವೇ ಅದರಲ್ಲಿ ಅಡಗಿರತಕ್ಕಂತದ್ದು ಅಂತ ಒಂದು ಶಕ್ತಿಯನ್ನು ಈ ಲಕ್ಷ್ಮೀನಾರಾಯಣ ಪೂಜೆಯಿಂದ ಪಡೆಯಬಹುದು ಅಂತ ಮಹೋತ್ತರವಾದ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಶೀಘ್ರವಾಗಿ ಫಲಗಳನ್ನು ಕೊಡತಕ್ಕಂತ ಏಕೈಕ ರಥವೇ ಈ ಸತ್ಯನಾರಾಯಣ ಸ್ವಾಮಿಯ ರಥ ಈ ರಥವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ಕಥಾ ಶ್ರವಣವನ್ನು ಮಾಡ್ತಾರೋ ಅವರಿಗೆ ಇಹ ಜನ್ಮದಲ್ಲಿ ಸಕಲ ಕಷ್ಟಗಳು ದೂರವಾಗಿ ಎಷ್ಟು ಸುಖಗಳ ಇದೆಯೋ ಅಷ್ಟನ್ನು ಅನುಭವಿಸಿ ಸಾಕ್ಷಾತ್ ವೈಕುಂಠ ಅರ್ಪಣೆ ಆಗ್ತಾರೆ ನರಕವೇ ಇಲ್ಲದೆ ವೈಕುಂಠಕ್ಕೆ ಸೇರ್ತಾರೆ ಅಂತ ಆ ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ಇದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಷ್ಟೆಲ್ಲ ಇದ್ದರೂ ಸಹ ಮೊದಲಿಗೆ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಆನಂದ ಭರಿತವಾಗಿದ್ದರೂ ಸಣ್ಣ ಸಣ್ಣ ವಿಚಾರ ಬೇರೆಯವ್ರ ವಿಚಾರ ಯಾರ ವಿಚಾರನೋ ಕೇಳಿಕೊಂಡು ನೀವಿಬ್ಬರೂ ಸ್ವಲ್ಪ ಮನಸ್ತಾಪ ಹಾಕ್ತೀರಿ ಆದರೆ ಸಾಯಂಕಾಲ ವೇಳೆಗೆ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ ಹೆಣ್ಮಕ್ಳು ಸ್ತ್ರೀಯರು ಸ್ವಲ್ಪ ಗಂಡಿನ ಮೇಲೆ ಕೋಪ ಸ್ವಲ್ಪ ಅವಿಶ್ವಾಸ ಸ್ವಲ್ಪ ಎಲ್ಲೋ ಅನುಮಾನಾಸ್ಪದವಾಗಿ ನೋಡ್ಕೊಳ್ಳೋಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ ಯಾವುದಕ್ಕೂ ಜಾಗ್ರತೆಯಿಂದ ಇರಿ ಇನ್ನು ಈ ದಿನದ ಮಟ್ಟಿಗೆ ಸ್ವಲ್ಪ ಈ ವ್ಯಾಪಾರ ವ್ಯವಹಾರ ಸ್ವಂತ ಉದ್ಯಮ ನಡೆಸುವಂಥವ್ರಿಗೆ ಔಷಧಿಗಳಿಂದ ತೊಂದರೆ ಆಗೋದು ಇನ್ಫೆಕ್ಷನ್ಸ್ ಆಗುವಂಥದ್ದು ಸ್ವಲ್ಪ ಜಾಸ್ತಿ ಇದೆ ಎಚ್ಚರಿಕೆ ಇರಬೇಕು ಇನ್ನು ಸ್ವಯಂ ಉದ್ಯೋಗಸ್ಥರಿಗಂತೂ ಉದ್ಯೋಗ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಇದನ್ನು ಅನವಶ್ಯಕ ಖರ್ಚು ಮಾಡ್ಕೊಳ್ಳೋಂಥ ಒಂದು ಪ್ರಸಂಗಗಳನ್ನ ಎದುರಿಸಬೇಕಾಗತ್ತೆ ಯಾವುದಕ್ಕೂ ಖರ್ಚು ಮಾಡಬೇಡಿ ಸಂಬಳ ಬೇರೆ ಆಗಿದೆ ಆಗ್ತಾ ಇದೆ ಹಾಗಂತೇಳಿ ಎಲ್ಲ ಕಮಿಟ್ಮೆಂಟ್ಸು ಇಟ್ಕೋಬೇಡಿ ಖರ್ಚನ್ನು ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು ಉಳಿತಾಯವನ್ನು ಪ್ರಯತ್ನ ಪಡಿ ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ತಲೆಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗುವಂಥದ್ದು ತಲೆನೋವು ಬರುವಂಥದ್ದು ಜಾಗ್ರತೆ ಇರಿ ರಾಜಕೀಯದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ವಿಪರೀತವಾಗಿರ್ತಕ್ಕಂತಹ ಒಂದು ಭುಜ ಮತ್ತು ಕೈಕಾಲು ಸೊಂಟ ನೋವು ವಿಪರೀತವಾಗಿ ನೋವು ಉಂಟಾಗುವಂಥದ್ದು ಸ್ವಲ್ಪ ಜಾಗ್ರತೆ ಇರಲಿ ಯಾವುದಕ್ಕೂ ಕೈಕಾಲು ಸೆಳೆತ ಬರುವಂಥದ್ದು ಮತ್ತು ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಮಟ್ಟಿಗೆ ಮರವು ಜಾಸ್ತಿ ಇರುತ್ತೆ ಇದನ್ನು ಆತ್ಮವಿಶ್ವಾಸ ಕಮ್ಮಿಯಾಗುವಂಥದ್ದು ಕುಗ್ಗುವಂಥದ್ದು ಜಾಗ್ರತೆ ಇರಬೇಕು ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬ ಉತ್ತಮವಾದ ಉತ್ತೇಜಕನವಾಗಿರತಕ್ಕಂಥ ದಿನ ಪರೀಕ್ಷೆ ಎದುರಿಸುವಂಥದ್ದು ಎಲ್ಲರ ಸಲುವತ್ತಿನಲ್ಲೂ ಈ ದಿನ ತುಂಬ ಶುಭದಾಯಕರವಾಗಿರುತ್ತೆ ಇನ್ನು ಮತ್ತಷ್ಟು ಶುಭಗಳಿಗೋಸ್ಕರ ಈ ದಿನ ನೀವು ಮಹಾವಿಷ್ಣು ಆರಾಧನೆ ಮಾಡಬೇಕು ವಿಷ್ಣು ಆರಾಯಣ ನಾರಾಯಣ ಪೂಜೆ ಅಥವಾ ವಿಷ್ಣುವಿಗೆ ತುಳಸಿ ಅರ್ಚನೆ ತುಳಸಿ ದರ್ಶನದಿಂದ ಎಲ್ಲ ಆರತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ವೃಷಭ ರಾಶಿ ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಮತ್ತು ಸಣ್ಣ ವಯಸ್ಸಿನ ಎಲ್ಲ ಸ್ತ್ರೀಯರಿಗೂ ಸಹ ಹಿತಶತ್ರುಗಳು ಸೃಷ್ಟಿಯಾಗ್ತಾರೆ ನಿಮ್ಮ ಸ್ನೇಹಿತರಲ್ಲೇ ಸ್ವಲ್ಪ ಶತ್ರುಗಳು ಸೃಷ್ಟಿಯಾಗಿ ವೈಮನಸ್ತಾಪ ಉಂಟಾಗುವಂಥದ್ದು ಯಾವುದಕ್ಕೂ ಸ್ವಲ್ಪ ಜಾಗ್ರತೆ ಇರಬೇಕು ಸ್ವಲ್ಪ ಎಚ್ಚರಿಕೆ ಇರಲಿ ಮತ್ತು ಇನ್ನು ವ್ಯಾಪಾರ ಉದ್ಯೋಗ ವ್ಯವಸ್ಥೆ ಕೃಷಿ ಕಾರ್ಮಿಕರು ಸ್ವಯಂ ಉದ್ಯೋಗ ಮಾಡತಕ್ಕಂಥವರೆಲ್ಲರಿಗೂ ಸಹ ಈ ದಿನ ಮಟ್ಟಿಗೆ ಸ್ವಲ್ಪ ದುರಾಲೋಚನೆ ಏನೋ ಒಂಥರ ನೆಗೆಟಿವ್ ಥಾಟ್ಸ್ ಬಂದ್ಬಿಡೋವಂಥದ್ದು ಯಾರೋ ಏನೋ ಮಾಡ್ತಿದ್ದಾರೆ ನಾನು ಅವ್ನಿಗೆ ತೊಂದರೆ ಮಾಡಿಬಿಡ್ಬೇಕು ಮೋಸ ಮಾಡಬೇಕು ಅಥವಾ ನನಗೆ ಇವನ್ನ ಮಾಡ್ತಿದ್ದಾನೆ ಇವನು ಬಿಡಬಾರ್ದು ಅಂತ ದ್ವೇಷ ಸಾಧನೆ ಮಾಡೋವಂಥದ್ದು ಇಂಥ ನೆಗೆಟಿವ್ ಥಾಟ್ಸ್ ಬರುತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಭಗವಂತ ಇದ್ದಾನೆ ಮಾಡಿದ್ದುಣ್ಣೋ ಮಾರ ಯಾರ್ಯಾರೇನು ಮಾಡ್ತಾರೋ ಅದನ್ನ ಅನುಭವಿಸ್ಲೇಬೇಕು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಮತ್ತು ಇನ್ನು ಈ ವಿಶೇಷವಾಗಿ ಈ ಉದ್ಯೋಗ ಮಾಡತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳಿಂದ ನೋಡಿ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ ನಿಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಿಮಗೆ ಒಂದು ಹೆಡ್ ಇರತಕ್ಕಂಥವ್ರ ಕಡೆಯಿಂದ ಮನಸ್ಸಿಗೆ ಬೇಜಾರಾಗುವಂಥದ್ದು ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಅಧಿಕಾರಿಗಳಿಂದ ತೊಂದರೆ ಆಗುವಂಥದ್ದು ಕಿರುಕುಳ ಆಗುವಂಥದ್ದು ಮನಸ್ಸಿಗೆ ಅಶಾಂತಿ ಕೆಲಸದಲ್ಲೂ ಸಹ ಸ್ವಲ್ಪ ಎಚ್ಚರಿಕೆ ಇರಿ ಇನ್ನು ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಕುಟುಂಬದಲ್ಲಿ ಸ್ವಲ್ಪ ವಿರಸ ದಾಂಪತ್ಯ ಉಂಟಾಗುವಂಥದ್ದು ದಾಂಪತ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ ಜಾಗ್ರತೆ ಇರಲಿ ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಮಕ್ಕಳು ಮತ್ತು ಕುಟುಂಬದವರಿಂದ ಎಲ್ಲೋ ದೂರದ ಕಡೆ ಹೋಗುವಂಥದ್ದು ಪ್ರಯಾಣ ಸಂಭವ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹೋಗಿ ಬನ್ನಿ ಇನ್ನು ಮಕ್ಕಳ ವಿಚಾರದಲ್ಲಿ ಉತ್ತಮವಾದ ದಿನ ತುಂಬ ಶುಭಫಲಗಳನ್ನು ಅನುಭವಿಸ್ತೀರಿ ಇದೀಗ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತೀರಿ ಯಾವುದೂ ಚಿಂತೆ ಮಾಡೋಂಗಿಲ್ಲ ಆಗಲೇ ನಾನು ಹೇಳ್ತಿದ್ದೆ ವೃಷಭ ರಾಶಿಯವರು ಈ ದಿನ ದುರ್ಗಾದೇವಿ ಆರಾಧನೆ ಮಾಡಿ ನಿಮಗೆಲ್ಲ ಉತ್ತಮ ಫಲಗಳಾಗುತ್ತೆ ಆದರೆ ಈ ಮಿಥುನ ರಾಶಿಯವರಿಗೆ
ಪತ್ನಿಯಿಂದ ಉತ್ತಮ ಫಲ ಪಡೆಯುವಂತದ್ದು ನೋಡಿ ಹೆಣ್ಣುಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಗಂಡನ ಸಪೋರ್ಟ್ ಮಾಡುವಂತದ್ದು ತಂದೆ ತಾಯಿ ಸಪೋರ್ಟ್ ಮಾಡುವಂತದ್ದು ಮಕ್ಕಳಿಗೆ ಸಪೋರ್ಟ್ ಮಾಡುವಂತದ್ದು ತುಂಬಾ ಚೆನ್ನಾಗಿರುತ್ತೆ ಉತ್ತಮವಾದ ಪ್ರೀತಿ ಪ್ರೇಮ ಸಿಗುತ್ತೆ ಇನ್ನ ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರಿಗೆ ಅಧಿಕ ಲಾಭ ಉಂಟಾಗುವಂತದ್ದು ದಿಢೀರ್ ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದು ಅದರ ಲಾಭ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ ಉದ್ಯೋಗಸ್ಥರಿಗೆ ದೂರದ ಪ್ರಯಾಣ ಸಂಭವ ಇರತಕ್ಕಂತದ್ದು ಕುಟುಂಬದಲ್ಲಿ ನೆಮ್ಮದಿ ಸಿಗುವಂತದ್ದು ತುಂಬಾ ಉತ್ತಮವಾಗಿರತಕ್ಕಂತದ್ದು ಸರ್ಕಾರಿ ಉದ್ಯೋಗಸ್ಥರಿಗೆ ಇದರ ಮಟ್ಟಿಗೆ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ತಲೆನೋವು ಬರುವಂತದ್ದು ಯಾವುದಾದರೂ ಸ್ವಲ್ಪ ಬೇರೆ ಬೇರೆ ವಿಚಾರಗಳನ್ನು ಕೇಳಿ ಸ್ವಲ್ಪ ದೈಹಿಕವಾಗಿ ಕುಗ್ಗುವಂತದ್ದು ಸ್ವಲ್ಪ ಜಾಗೃತೆ ಇರಲಿ ರಾಜಕೀಯದಲ್ಲಿ ಇರತಕ್ಕಂತವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ತುಂಬಾ ಚೆನ್ನಾಗಿದೆ ಸಪೋರ್ಟ್ ಸಿಗುವಂತದ್ದು ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗುವಂತ ತುಂಬಾ ಚೆನ್ನಾಗಿದೆ ವಯಸ್ಸಾಗಿರತಕ್ಕಂತ ವಯೋವೃದ್ಧರಿಗೆ ಪಿತ್ರಾರ್ಜಿತ ಆಸ್ತಿ ಲಾಭ ಅಂತಿದೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಮಂಗಳ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೊಡಗಿದ್ರಿ ಮಾಡಿ ಇನ್ನ ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬಾ ಉತ್ತಮ ದಿನ ಎಲ್ಲ ಸಕಾರಾತ್ಮಕವಾಗಿ ನಡೆಯುತ್ತೆ ಮತ್ತಷ್ಟು ವಿಶೇಷವಾದ ಫಲಗಳನ್ನು ಪಡೆಯಬೇಕು ಅಂದ್ರೆ ಗಣಪತಿ ಅಷ್ಟೋತ್ರ ಗಣಪತಿಯ ಪ್ರಾರ್ಥನೆ ಮಾಡ್ಕೊಂಡಿ ಎಲ್ಲಾ ಆರ್ತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ ಇದೀಗ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಇದರ ಮಟ್ಟಿಗೆ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಚಂಚಲ ಸ್ವಭಾವ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಕೋಪ ಮಾಡ್ಕೊಂಡ್ರದು ಯಾರ ಗಂಡನ ಮೇಲೆ ಕೋಪ ಮಾಡ್ಕೊಂಡ್ರದು ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡ್ರಂತದ್ದು ನಾನು ಇಷ್ಟು ಕಷ್ಟಪಟ್ಟು ಇವರು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಸಿ ಸೇವೆ ಮಾಡಿ ಗಂಡನಿಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ನಲ್ಲ ನನಗೆ ಯಾಕೋ ಮನೆಯಲ್ಲಿ ನೆಮ್ಮದಿನೇ ಸಿಗ್ತಿಲ್ಲ ಕೆಲಸದವಳು ಇದ್ದಂಗ ಆಗ್ಬಿಟ್ಟಿನಲ್ಲ ಈ ಮನೆಯಲ್ಲಿ ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲಲ್ಲ ಅಂತ ಹೇಳಿ ಸ್ವಲ್ಪ ಯೋಚನೆಗೆ ಹೋಗಿ ಡಿಪ್ರೆಷನ್ಗೆ ಹೋಗುವಂಥದ್ದು ಚಿಂತೆನೇ ಮಾಡಬೇಡಿ ಯಾರು ನಿಮ್ಗೆ ಗೌರವ ಕೊಡದೆ ಹೋದ್ರೇನು ನಿಮ್ಮ ಕರ್ತವ್ಯ ನೀವು ಮಾಡ್ತಿದ್ರಿ ಅದಕ್ಕೆ ಭಗವಂತ ತಕ್ಕ ಫಲ ಕೊಡ್ತಾನೆ ಯಾವತ್ತೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಇದರಿಂದ ಒಳ್ಳೆಯದು ಅಲ್ಲ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹಲ್ಟ್ಸು ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ನಮ್ಮ ಕರ್ತವ್ಯದಲ್ಲಿ ನಾವು ಕರೆಕ್ಟಾಗಿರಬೇಕು ಆರ್ತಿ ನಿರ್ಧಾರ ತಗೊಳ್ಳಿ ಖಂಡಿತ ಒಳ್ಳೆಯದನ್ನೇ ಅನುಭವಿಸ್ತೀರಿ ಒಳ್ಳೆಯ ಯೋಚನೆ ಸಿಗುತ್ತೆ ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರಿಗೆ ಇದನ್ನ ಮಟ್ಟಿಗೆ ಹೊಸದಾಗಿ ಯಾವುದ್ರ ಮೇಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೊಸ ಇನ್ಶೂರೆನ್ಸ್ ಮಾಡಬೇಕು ಅಥವಾ ಇನ್ಶೂರೆನ್ಸಿಂದ ಇದು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅದರಿಂದ ಲಾಭ ಸಿಗುವಂಥದ್ದು ಇನ್ನು ಉದ್ಯೋಗಸ್ಥರಿಗೆ ಸ್ವಲ್ಪ ವಾಹನಗಳಿಂದ ತೊಂದರೆಗಳಾಗುವಂಥದ್ದು ಪಂಚರ್ ಆಗ್ಬಿಡುವಂಥದ್ದು ಬರಬೇಕಾದ್ರೆ ಅಥವಾ ಅಲ್ಲಿ ಏನಾದರೂ ಸಮಸ್ಯೆ ಉಂಟಾಗುವಂಥದ್ದು ಅಥವಾ ವಾಹನದಿಂದ ತೊಂದರೆ ಆಗುವಂಥದ್ದು ಕೆಡುಗಳು ಸಂಭವ ಆಗುವಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇನ್ನು ಸರ್ಕಾರಿ ಉದ್ಯೋಗಸ್ಥರು ಸ್ವಲ್ಪ ಜಾಗೃತೆ ಇರಲಿ ಉತ್ತಮವಾದ ಪ್ರತಿಫಲಗಳನ್ನು ಪಡಿಬೇಕು ಅಂದರೆ ನೀವು ಈ ದಿನ ಮಟ್ಟಿಗೆ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು ಸ್ವಲ್ಪ ಇದೇ ಕಾರಣ ಸ್ನೇಹವನ್ನು ಬೆಳೆಸ್ಕೊಳ್ಳೋದು ಉತ್ತಮ ಇನ್ನು ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಜ್ಞಾನ ವೃದ್ಧಿ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ತುಂಬ ಚೆನ್ನಾಗಿರತಕ್ಕಂಥದ್ದು ತುಂಬ ಯೋಗ ಫಲಗಳನ್ನು ಸಿದ್ಧಿ ಮಾಡ್ಕೊತೀರಿ ಮತ್ತು ವಿಶೇಷವಾಗಿ ಈ ದಿನ ಈ ಒಂದು ವಯಸ್ಸಾಗಿರ್ತಕ್ಕಂಥವರಲ್ಲಿ ಸ್ವಲ್ಪ ದೂರದ ಪ್ರಯಾಣ ದೇವಸ್ಥಾನಗಳ ದರ್ಶನ ದೇವತಾ ದರ್ಶನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತೀರಿ ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಮಟ್ಟಿಗೆ ಎಲ್ಲಾದರೂ ದೂರದ ಪ್ರಯಾಣ ಅಥವಾ ಎಲ್ಲಾದರೂ ಹೋಗಬೇಕು ಸಾಯಂಕಾಲ ಬಂದು ಓದ್ಕೋಬೇಕು ಸ್ನೇಹಿತರನ್ನ ಭೇಟಿ ಆಗಬೇಕು ಅಂತ ಇರುತ್ತೆ ಹೋಗಿ ಸುತ್ತಾಡ್ಕೊಂಬಂದ್ರೆ ಮನಸ್ಸು ನೆಮ್ಮದಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿರ್ತೀರಿ ಓದಿ ಬನ್ನಿ ಖಂಡಿತ ಒಳ್ಳೆಯದೇ ಈ ದಿನ ಎಲ್ಲ ರೀತಿಯ ಶುಭ ಫಲಗಳನ್ನು ನೀವು ಪಡಿಬೇಕು ಅನ್ನೋದಾದರೆ ಈ ದಿನ ನೀವು ಮಾಡಬೇಕು ಹನುಮಂತನ ಆರಾಧನೆ ಆಂಜನೇಯ ಸ್ವಾಮಿ ಆರಾಧನೆಯಿಂದ ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ ಈಗ ಸಿಂಹರಾಶಿಯವರ ದಿನ ಹೇಗಿರುತ್ತೆ ಗೋಚಾರ ಫಲ ಏನನ್ನ ತಿಳಿಸಿ ಹೇಳುತ್ತೆ ಬನ್ನಿ ಗುರುಗಳಿಂದ ಕೇಳ್ತಿಳಿಯೋಣ ಗುರುಜಿ ಇದೀಗ ಸಿಂಹರಾಶಿ ಸಿಂಹರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಇದನ್ನು ಸ್ವಲ್ಪ ಖರ್ಚು ಮಾಡುವಂಥ ಸ್ವಭಾವ ಏನಾದರೂ ಮಾಡಿ ಖರ್ಚು ಮಾಡಬೇಕು ಸ್ನೇಹಿತರೆಂಗೋ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ ನಾನು ಜೊತೆಯಲ್ಲಿ ಹೋಗಬೇಕು ನಾನು ಕೊಂಡ್ಕೋಬೇಕು ಅಥವಾ ಸಾಲ ಮಾಡ್ಕೊಂಡು ಹೋಗ್ಬಿಡುವಂಥದ್ದು ಅಥವಾ ಹಳೆ ವಸ್ತುಗಳನ್ನು ಹಣ ಇಟ್ಟು ವಸ್ತು ಏನಾದರೂ ಕೊಂಡ್ಕೋಬೇಕು ಅಂದ್ಕೊಳ್ಳೋದು ಅಂಥದ್ದೆಲ್ಲ ಬೇಡ ಸಾಲ ಮಾಡಿ ತುಪ್ಪ ತಿನ್ನುವಂಥ ಒಂದು ಇದು ಬೇಡ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಬೇಡ ಸಾಲ ಕೊಟ್ಟರೂ ಸಹ ಬೇಡ ಅಂತ ಹೇಳಿಬಿಡಿ ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡುವಂಥ ಪ್ರಸಂಗಕ್ಕೆ ಹೋಗ್ಬಿಡಿ ಅದರಿಂದ ಸ್ವಲ್ಪ ತೊಂದರೆಗಳಾಗುತ್ತೆ ಇನ್ನು ವ್ಯಾಪಾರ ವ್ಯವಹಾರ ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗುವಂಥದ್ದು ಈ ದಿನ ಹೊಸದಾಗಿ ಏನಾದರೂ ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಭಾರಿ ಮೊತ್ತಕ್ಕೆ ಏನಾದರೂ ಸ್ಟಾಕ್ ತರಿಸ್ಕೊಳ್ಳೋಂಥದ್ದು ಅಂಥದ್ದೇನು ಮಾಡಬೇಡಿ ನಿಮ್ಮ ಕಾಲಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿಕೊಳ್ಳಿ ಇನ್ನು ಈ ಒಂದು ಉದ್ಯೋಗಸ್ಥರು ಉದ್ಯೋಗದಲ್ಲಿ ಕಾರ್ಪೊರೇಟ್ ಕೆಲಸ ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಕುಟುಂಬದಲ್ಲಿ ಸ್ವಲ್ಪ ಜಗಳಗಳುಂಟಾಗುವಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸಿ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಇದನ್ನ ಮಟ್ಟಿಗೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಅಧಿಕವಾಗಿ ಮತ್ತು ಚರ್ಮ ವ್ಯಾಧಿಯನ್ನು ಸಂಭವ ಆಗುವಂಥದ್ದು ಸ್ವಲ್ಪ ಜಾಗ್ರತೆ ಇರಬೇಕು ಇನ್ನು ಈ ರಾಜಕೀಯದಲ್ಲಿರತಕ್ಕಂಥವ್ರಿಗೆ ನೋಡಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಸಮಸ್ಯೆ ಉಂಟಾಗುತ್ತೆ ಎಚ್ಚರಿಕೆಯಲ್ಲಿ ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇದನ್ನ ಸ್ವಲ್ಪತ್ತಿಗೆ ತಲೆ ಸುತ್ತುವಂಥದ್ದು ತಲೆ ಚಕ್ಕರ್ ಹೊಡೆಯುವಂಥದ್ದು ಮತ್ತು ಆಯಾಸ ಮಂಕುತನ ಏನು ಕೆಲಸ ಮಾಡೋಕ್ಕೆ ಹೋದರೂ ಆಗಬಾರೋದಿಲ್ಲ ಈ ರೀತಿ ಉಂಟಾಗ್ಬಾರಂಥದ್ದು ಸ್ವಲ್ಪ ಜಾಗೃತಿ ಇರಲಿ
ಇನ್ನ ಮಕ್ಕಳ ವಿಚಾರದಲ್ಲಿ ಇದನ್ನ ತುಂಬಾ ಉತ್ತಮವಾಗಿರತಕ್ಕಂತ ದಿನ ತುಂಬಾ ಉತ್ತಮವಾದ ಪ್ರಗತಿ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಸಿದ್ಧಿ ಆಗುವಂತದ್ದು ಮಹಾಯೋಗವನ್ನ ಪಡೆಯುವಂತ ದಿನ ತುಂಬಾ ಎಲ್ಲಾ ರೀತಿಯ ವಿಶೇಷ ಫಲಗಳನ್ನ ಅನುಭವಿಸ್ತೀರಿ ಮತ್ತಷ್ಟು ಶುಭಫಲಗಳನ್ನು ಪಡೆಯಬೇಕು ಅಂತಂದ್ರೆ ಈ ದಿನ ಸಿಂಹ ರಾಶಿಯವರು ವಿಶೇಷವಾಗಿ ನರಸಿಂಹ ಸ್ವಾಮಿ ಆರಾಧನೆ ನರಸಿಂಹ ಅಷ್ಟೋತ್ರ ನರಸಿಂಹ ಸ್ವಾಮಿ ಪೂಜೆಯಿಂದ ಅಥವಾ ನರಸಿಂಹ ಸ್ವಾಮಿ ದರ್ಶನ ಮಾಡಿದ್ರು ಸಾಕು ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೆ ಆಗುತ್ತೆ ಇದೀಗ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಈ ದಿನ ಮಟ್ಟಿಗೆ ದಾನ ಧರ್ಮದಲ್ಲಿ ಆಸಕ್ತಿ ಜಾಸ್ತಿ ದೇವತಾ ಪೂಜೆಗಳಲ್ಲಿ ಆಸಕ್ತಿ ಜಾಸ್ತಿ ನಾನು ಹುಟ್ಟಿದಿನಿ 1 ರೂಪಾಯಿ ಇದ್ರೆ ನಾನು ಯಾರಿಗಾದರೂ ದಾನ ಮಾಡಣ ಯಾರಿಗಾದರೂ ಕೊಡಬೇಕು ಅಥವಾ ನಾನು ಸಂಪಾದನೆ ಮಾಡಿ ಯಾರಿಗಾದರೂ ನಾಲ್ಕು ಒಳ್ಳೆ ಹೆಸರು ಪಡೆಯಬೇಕು ಆಧ್ಯಾತ್ಮಿಕದಲ್ಲಿ ಒಲವು ಜಾಸ್ತಿ ಇಂತದೆಲ್ಲ ಇರುತ್ತೆ ಯಾರಿಗಾದರೂ ಕಷ್ಟಕ್ಕೆ ಆಗಬೇಕು ನಾನು ಗುರುಚಿಕೊಳ್ಳ ವ್ಯಕ್ತಿ ಆಗಬೇಕು ಅನ್ಸುತ್ತೆ ನಿಜವಾಗಲೂ ಒಳ್ಳೆ ಕೆಲಸ ಮಾಡಿ ಆ ಭಗವಂತನನ್ನು ಕಾಯ್ತಾನೆ ಒಳ್ಳೆ ಹೆಸರು ಪಡೆಯೋದಕ್ಕೆ ನೂರಾರು ದಾಳಿಗಳಿರುತ್ತೆ ಕೆಟ್ಟ ಹೆಸರು ಪಡೆಯೋದಕ್ಕೆ ಒಂದೇ ಸೆಕೆಂಡ್ ಸಾಕು ಅದರಿಂದ ಒಳ್ಳೆದನ್ನ ಮಾಡಿ ಒಳ್ಳೆದನ್ನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನಿಂದ ಆದ್ರೆ ಒಳ್ಳೆದ ಮಾಡಬೇಕು ಅಂತ ಭಗವಂತನತ್ರ ಸಂಕಲ್ಪ ಮಾಡಿ ಕೆಟ್ಟದ್ದು ಮಾಡೋದು ಮೋಸ ಮಾಡೋದು ವಂಚನೆ ಮಾಡೋದು ಮಾಡಕ್ಕೆ ಹೋಗಬೇಡಿ ಜೀವನದಲ್ಲಿ ಮಾಡಿರೋ ತಪ್ಪು ಮತ್ತೆ ಮಾಡಕ್ಕೆ ಹೋಗಬೇಡಿ ಇನ್ನ ಉದ್ಯೋಗ ವ್ಯಾಪಾರ ವ್ಯವಹಾರ ಸ್ವಯಂ ಉದ್ಯೋಗಸ್ಥರು ವ್ಯಾಪಾರಸ್ಥರಿಗೆ ಮಾನಸಿಕವಾಗಿ ಶಾಂತಿ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ ಇನ್ನ ಉದ್ಯೋಗಸ್ಥರಿಗೆ ಸಾಲದಿಂದ ಮುಕ್ತಿ ಆಗುವಂತದ್ದು ಹಳೆ ಸಾಲ ತೀರಿಸುವಂತ ಪ್ರಸಂಗ ತುಂಬಾ ಚೆನ್ನಾಗಿರುತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಶತ್ರುಗಳಿಂದ ಸ್ವಲ್ಪ ಎಚ್ಚರ ವಹಿಸಿಕೊಳ್ಳಿ ಸ್ವಲ್ಪ ಜಾಗೃತಿ ಇರಲಿ ಯಾವುದಕ್ಕೂ ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ತ್ರೀಯರಿಂದ ಮೋಸ ದುಃಖ ಹೋಗುವಂತದ್ದು ಸ್ವಲ್ಪ ಎಚ್ಚರಿಕೆ ಇರಲಿ ವಯಸ್ಸಾಗಿರತಕ್ಕಂತ ವಯೋವೃದ್ಧರಿಗೆ ನೋಡಿ ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಜಗಳಗಳು ಉಂಟಾಗುವಂತದ್ದಿದೆ ಸ್ವಲ್ಪ ಮನಸ್ತಾಪಗಳು ಮಾಡ್ಕೋಬೇಡಿ ಎಚ್ಚರಿಕೆ ವಹಿಸಿ ಇನ್ನ ಸಣ್ಣ ಮಕ್ಕಳಲ್ಲಿ ಇನ್ನ ಮಟ್ಟಿಗೆ ತಲೆನೋವು ತಲೆಗೆ ಸಂಬಂಧಪಟ್ಟ ತೊಂದರೆ ಪಿತ್ತ ಆಗ್ಬಿಡುವಂಥದ್ದು ಕಾಫ್ ಪ್ರಾಬ್ಲಮ್ ಆಗುವಂಥದ್ದು ಸೈನೋಸ್ ಪ್ರಾಬ್ಲಮ್ ಬರುವಂಥದ್ದು ಇರುತ್ತೆ ಯಾವುದಕ್ಕೂ ಎಚ್ಚರಿಕೆ ವಹಿಸಿ ಇದನ್ನು ಮತ್ತಷ್ಟು ಶುಭಫಲಗಳಿಗೋಸ್ಕರ ದುರ್ಗಾದೇವಿ ಆರಾಧನೆ ಧುಮ್ ದುರ್ಗಾಯೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಂಬಿಡಿ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ತುಲಾರಾಶಿ ತುಲಾರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ನಿಮ್ಮ ಎಲ್ಲ ವೈರಿಗಳು ಸ್ನೇಹಿತರಾಗುವಂಥದ್ದು ಸ್ನೇಹಿತರಾಗಿ ನಾಟಕ ಆಡುವಂಥದ್ದು ನಾಟಕ ಆಡಿ ನಿಮ್ಮ ಹತ್ರ ಬಂದು ಸಿಲೆಂಡರ್ ಆಗೋ ಥರ ಮಾಡುವಂಥದ್ದು ಮತ್ತೆ ಅದರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವನು ನಾಟಕ ಆಡ್ತಿದ್ದಾನೆ ಅಂತ ಅದರಿಂದ ಮತ್ತೆ ಬೇಜಾರು ಮಾಡ್ಕೊಳ್ತಾರೆ ಆದರೆ ಅವ್ರಿಗೆ ನಾಟಕ ಆಡೋರಿಗೆ ಒಂದು ತಿಳ್ಕೊಬೇಕು ಈ ದಿನ ಈ ನಾಟಕ ಆಡೋರಿಗೆ ಪರ್ಮನೆಂಟ್ ಇಲ್ಲ ಟೆಂಪ್ರವರಿ ಅಂತ ಈ ರೀತಿ ನೀವು ತಿಳ್ಕೊಂಬಿಡಿ ಹೆಣ್ಮಕ್ಳು ಇದನ್ನ ಸ್ನೇಹಿತರು ಮತ್ತೆ ಬಂದು ಮೊಸಳೆ ಕಣ್ಣೀರಿಗೆ ಚಾರಿ ಹೋಗ್ಬೇಡಿ ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥ ತುಂಬ ಚೆನ್ನಾಗಿದೆ ಮತ್ತು ಈ ಉದ್ಯೋಗ ಮಾಡತಕ್ಕಂಥವ್ರಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಉತ್ತಮವಾದ ದಿನ ಮತ್ತು ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಮಂಗಳ ಕಾರ್ಯ ಶುಭ ಕಾರ್ಯ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆಯಲ್ಲಿದ್ದರೆ ಮಾಡಿ ಖಂಡಿತ ಒಳ್ಳೆಯದು ಸಾಲದಿಂದ ಮುಕ್ತಿ ಸಿಗುವಂಥದ್ದು ಒಳ್ಳೆಯ ಹೆಸರು ಕೀರ್ತಿ ಬರ್ತಿದೆ ಪ್ರಯತ್ನ ಮಾಡಿ ಮತ್ತು ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಮಟ್ಟಿಗೆ ಸ್ವಲ್ಪ ಹಿರಿಯ ರಾಜಕೀಯ ವ್ಯಕ್ತಿಗಳನ್ನು ಹಿರಿಯ ದೊಡ್ಡವ್ರನ್ನ ಭೇಟಿಯಾಗುವಂಥದ್ದು ಅವ್ರ ಹತ್ರ ಏನೋ ಚರ್ಚೆ ಮಾಡ್ತಿದ್ರಿ ಸ್ವಲ್ಪ ಅದ್ರ ಕಡೆಯಿಂದ ನಿಮಗೆ ಒಂದು ಒಳ್ಳೆಯದಾಗುವಂಥ ಯೋಗನೇ ಇದೆ ಉತ್ತಮವಾದ ಪ್ರತಿಫಲ ಸಿಗುತ್ತೆ ಇನ್ನು ಸಹ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗಂತೂ ಈ ದಿನ ಮಟ್ಟಿಗೆ ಬಹುದಿನಗಳಿಂದ ನಿರೀಕ್ಷೆ ಮಾಡತಕ್ಕಂಥ ಕೆಲವು ಪ್ರಸಂಗಗಳಿಂದ ನಿಮ್ಗೆ ಒಳ್ಳೆಯದಾಗುವಂಥದ್ದು ಎಷ್ಟೋ ದಿನದಿಂದ ಕಾಯ್ತಾ ಇರ್ತೀರಿ ಆ ಕೆಲಸದ ಕಡೆಯಿಂದ ಸ್ವಲ್ಪ ಗುಡ್ ನ್ಯೂಸ್ ಬರುತ್ತೆ ಚಿಂತೆ ಮಾಡಬೇಡಿ ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಉತ್ತಮವಾದ ದಿನ ಸಾಯಂಕಾಲ ವೇಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ದಿನ ಸ್ನೇಹಿತರ ಜೊತೆ ಹೋಗೋದು ಅಥವಾ ತಂದೆ ತಾಯಿ ಜೊತೆ ಹೋಗೋದು ಸ್ವಲ್ಪ ಶಾಪಿಂಗ್ ಮಾಡುವಂಥ ಹುಚ್ಚಿರುತ್ತೆ ಇದನ್ನು ತುಂಬ ಚೆನ್ನಾಗಿದೆ ಅನುಕೂಲ ಆದರೆ ಹೊರಗಡೆ ಹೋಗಬೇಡಿ ಉತ್ತಮವಾದ ಸ್ನೇಹಿತರನ್ನು ಭೇಟಿಯಾಗ ತುಂಬ ವೆರಿ ಗುಡ್ ತುಂಬ ಚೆನ್ನಾಗಿದೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಇದನ್ನ ಎಲ್ಲ ಅರ್ಥ ಶುಭಫಲಗಳನ್ನು ಪಡಿಬೇಕು ಅನ್ನೋದಾದರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಸುಬ್ರಹ್ಮಣ್ಯನನ್ನು ಷಣ್ಮುಖನನ್ನು ಆರಾಧನೆ ಮಾಡ್ಕೊಂಬಿಡಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಎಲ್ಲ ಅರ್ಥ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಿಗೆ ಇದನ್ನ ಕೋಪ ಹೆಚ್ಚಾಗಿರುತ್ತೆ ಸ್ವಲ್ಪ ತಾಳ್ಮೆ ಇರಬೇಕು ಗಜ ಗಜನೇನೋದು ಮನೆಯಲ್ಲಿ ಯಾರ ಮೇಲೆ ಅಂದ್ರೆ ಕೋಪ ಮಾಡ್ಕೊಂಬಿಡೋದು ಪಾತ್ರಗಳ ಮೇಲೆ ಹೋಗ್ಬಿಡೋಂಥದ್ದು ಅಥವಾ ಯಾರೋ ನಿಮಗೇನೋ ಮಾತು ಕೊಟ್ಟಿರ್ತಾರೆ ನಡ್ಕೊಳ್ತೀನಿ ಅಂತ ಕೈ ಕುಟ್ಬಿಡ್ತಾರೆ ಮೋಸ ಮಾಡಿಬಿಡ್ತಾರೆ ಅದನ್ನು ಮನೆಯಲ್ಲಿ ಬಂದು ತುಂಬ ಕೋಪ ಮಾಡ್ಕೊಂಬಿಡೋದು ಇಂಥದ್ದೆಲ್ಲ ಇರುತ್ತೆ ಯಾವುದಕ್ಕೂ ಜಾಗ್ರತೆ ವಹಿಸಿ ಇನ್ನು ಈ ದಿನ ಮಟ್ಟಿಗೆ ಉದ್ಯೋಗ ಮಾಡ್ತಕ್ಕಂಥ ವ್ಯಾಪಾರ ಉದ್ಯೋಗ ವ್ಯವಸ್ಥೆ ಸ್ವಯಂ ಉದ್ಯೋಗಸ್ಥರ ಎಲ್ಲರಿಗೂ ಉತ್ತಮವಾದ
ಅಭಿವೃದ್ಧಿ ಆಗುವಂಥದ್ದು ಉತ್ತಮವಾದ ಪ್ರಗತಿ ಆಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇನ್ನು ಉದ್ಯೋಗಸ್ಥರು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರೆ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ವಿರಸ ದಾಂಪತ್ಯ ಬಂದ್ಬಿಡುತ್ತೆ, ಜಾಗ್ರತೆ ವಹಿಸಿ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಈ ದಿನ ಮಟ್ಟಿಗೆ ಸ್ವಲ್ಪ ತೊಂದರೆ ಇದೆ, ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ. ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಮನೆಗೆ ಹಿರಿಯರ ಆಗಮನ ಬರುವಂಥದ್ದು, ದೊಡ್ಡವರು ಯಾರಾದರೂ ಮನೆಗೆ ಬರ್ತಾರೆ, ಒಳ್ಳೆ ಪ್ರಶಂಸೆ ಮತ್ತು ಮುನ್ನಣೆ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ತುಂಬ ಚೆನ್ನಾಗಿದೆ. ಮಕ್ಕಳಿಗೂ ಸಹ ಇದನ್ನು ಶುಭ ಸುದ್ದಿ ಕಾದಿದೆ. ಉತ್ತಮವಾದ ದಿನ, ಮತ್ತಷ್ಟು ಎಲ್ಲ ರೀತಿಯ ಶುಭಫಲಗಳನ್ನು ನೀವು ಪಡೆಯಬೇಕು ಅನ್ನೋದಾದರೆ ಈ ದಿನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಡಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಆಯಾಸ ಸೃಷ್ಟಿಯಾಗುವಂಥದ್ದು, ಸುಸ್ತಾಗುವಂಥದ್ದು. ಎಷ್ಟೋ ಊಟ ಮಾಡಿ ಮಲಗಿದ್ರು ಯಾಕೋ ಸುಸ್ತಾಗ್ತಿದೆಯಲ್ಲ, ನೋವು, ಗಂಡ ಹೆಂಡತಿ ಜಗಳ, ಸುಮ್ಮನೆ ಕೋಪ ಮಾಡ್ಕೊಂಡ್ಬಿಡೋವಂಥದ್ದು, ಯಾರಾದರೂ ರೇಗಿಸಿದ್ರೆ ಸಿಕ್ಕಾಪಟ್ಟೆ ಕೋಪ ಬರುವಂಥದ್ದು, ಬಿ ಪಿ ಶುಗರ್ ಜಾಸ್ತಿ ಆಗ್ಬಿಡೋವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಯಾವುದಕ್ಕೂ ಚಿಂತೆ ಮಾಡಬೇಡಿ, ಭಗವಂತನ ನಾಮಸ್ಮರಣೆ ಮಾಡ್ಕೊಂಬಿಟ್ಟು ಸುಮ್ಮನೆ ಹಾಗೆ ತಾಳ್ಮೆಯಿಂದ ಇಟ್ಬಿಡಿ, ಗಲಾಟೆಗೆ ಹೋಗಬೇಡಿ. ಮತ್ತು ಈ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರಸ್ಥರಿಗೆಲ್ಲರಿಗೂ ಸ್ವಲ್ಪ ಈ ದಿನ ನೆಮ್ಮದಿ ಕಳ್ಕೊಳ್ಳೋವಂಥದ್ದು. ಸ್ವಲ್ಪ ಯಾರೋ ಬಂದು ಸುಳ್ಳು ಹೇಳಿ ಅಪವಾದಗಳಲ್ಲಿ ಟೆನ್ಷನ್ ಮಾಡಿಬಿಡ್ತಾರೆ, ಅದೆಲ್ಲ ಮೈಂಡ್ಗೆ ಹಾಕ್ಬಿಡಿ. ಎಲ್ಲ ಸುಳ್ಳು ಹೇಳಿ ಚಾಡಿ ಹೇಳಿ ನಿಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಜಾರು ಮಾಡೋಕ್ಕೆ ಅಂತಲೇ ಬರ್ತಾರೆ ಅವರು, ಅವ್ರ ಮಾತು ನಂಬಕ್ಕೆ ಹೋಗಬೇಡಿ. ಇನ್ನು ಸ್ವಲ್ಪ ಮಟ್ಟಿಗೆ ಈ ಒಂದು ವಿಶೇಷವಾಗಿ ಈ ಒಂದು ಉದ್ಯೋಗಸ್ಥರು, ಉದ್ಯೋಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಗೃಹ ಖರೀದಿ, ಭೂಮಿ ತಗೋಬೇಕು ಅಂತ ಏನೇನೋ ಮಾಡ್ಕೊಳಕ್ಕೆ ಹೋಗ್ತೀರಿ, ಅದರಿಂದ ಮೋಸ ಹೋಗ್ಬಿಡುವಂಥದ್ದಿದೆ, ಯಾವುದಕ್ಕೆ ಸ್ವಲ್ಪ ಪರಿಶೀಲನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಈಗಿನ ಮಟ್ಟಿಗೆ ಸ್ವಲ್ಪ ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಹೊಸ ಸ್ನೇಹಿತರನ್ನು ಭೇಟಿಯಾಗುವಂಥದ್ದು, ಹೊಸ ಇನ್ವೆಸ್ಟ್ಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗಂತೂ ಇದನ್ನು ಅಪಘಾತ ಅಂತ ಹೇಳ್ತಿದೆ, ಯಾವುದಕ್ಕೂ ಸ್ವಲ್ಪ ಎಚ್ಚರಿಕೆ ಇರಲಿ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲೂ ಸ್ವಲ್ಪ ಮರುವಿನ ಜಾಸ್ತಿಯಿಂದ ಕೆಲವೊಂದು ವಸ್ತುಗಳನ್ನ ಕಳ್ಕೊಂಡ್ಬಿಡೋವಂಥದ್ದು, ಬಸ್ಸಲ್ಲಿ ಮೊಬೈಲು, ಪರ್ಸ್ ಬಿಡೋವಂಥದ್ದು, ಅಥವಾ ಎಲ್ಲಾದರೂ ಜಾತ್ಗಳು ಬಿಟ್ಬಿಡೋವಂಥದ್ದು, ಮನೆ ಕೀ ಬಿಟ್ಬಿಡೋವಂಥದ್ದು, ಇಂಥದ್ದೆಲ್ಲ ಇರುತ್ತೆ, ಯಾವುದಕ್ಕೂ ಎಚ್ಚರಿಕೆ ಇರಲಿ. ಇನ್ನು ಸ್ವಲ್ಪ ಮಟ್ಟಿಗೆ ಮಕ್ಕಳಲ್ಲಿ ಸ್ವಲ್ಪ ವಿರೋಧ ಸ್ವಭಾವ ಇದನ್ನು, ತಂದೆ ತಾಯಿ ವಿರೋಧ ಮಾಡ್ಕೊಂಬಿಡೋದು, ಮಕ್ಕಳ ವಿರೋಧ ಮಾಡ್ಕೊಂಬಿಡೋವಂಥದ್ದು, ಸ್ನೇಹಿತರ ವಿರೋಧ ಮಾಡ್ಕೊಂಬಿಡೋದು, ಅಪ್ಪ ಅಮ್ಮನಿಗೆ ವಿರುದ್ಧವಾಗಿ ನಡ್ಕೊಳ್ಳೋಂಥದ್ದು ಇರುತ್ತೆ, ಯಾವುದಕ್ಕೂ ಎಚ್ಚರಿಕೆ ವಹಿಸಿ. ಎಲ್ಲ ರೀತಿಯ ಶುಭಫಲಗಳನ್ನ ಪಡಿಬೇಕು ಅನ್ನೋದಾದರೆ ಈ ದಿನ ನೀವು ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ. ಹನುಮಂತನ ಆರಾಧನೆ, ಹನುಮಂತನ ಅಷ್ಟೋತ್ರದಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ಉಳಿದ ರಾಶಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಂಡಿದ್ದಾರೆ. ಮೊದಲಿಗೆ ಮಕರ ರಾಶಿ ಗುರುಜಿ. ಇದೀಗ ಮಕರ ರಾಶಿ. ಮಕರ ರಾಶಿ ಹೆಣ್ಮಕ್ಕಳಿಗೆ ಈ ದಿನ ಶುಭ ಸುದ್ದಿ, ಶುಭ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಜಯವನ್ನು ಸಂಪಾದಿಸುವಿರಿ, ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಉದ್ಯೋಗ, ವ್ಯಾಪಾರ, ವ್ಯವಹಾರಸ್ಥರಿಗೆಲ್ಲರಿಗೂ ನಿಮ್ಮ ವೈರಿಗಳ ಮೇಲೆ ನಿಮ್ಗೆ ಜಯ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಕಾರ್ಪೊರೇಟ್ ಆಫೀಸಲ್ಲಿ ಅಲ್ಲಿ ಕೆಲಸ ಮಾಡೋಂಥವ್ರಿಗೆ ಪಿತ್ರಾಜಿತ ಯೋಗ ಬರುವಂಥದ್ದು, ಆಸ್ತಿ ಯೋಗ, ಕೋರ್ಟ್ ಕಚೇರಿಗಳಲ್ಲಿ ಜಯ ಸಂಪಾದನೆಯನ್ನು ಮಾಡ್ತೀರಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ವಾಹನ ಖರೀದಿ ಯೋಗ ತುಂಬ ಚೆನ್ನಾಗಿದೆ. ಹೊಸ ವಾಹನ ತೊಗೋಬೇಕು, ಮತ್ತೊಂದು ತೊಗೋಬೇಕು ಅಂದರೆ ಖಂಡಿತ ತಗೊಳ್ಳಿ, ಪ್ರಮೋಷನ್ಸು ನಿಮ್ಗೆ ಹತ್ರ ಬಂದಿದೆ. ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಉತ್ತಮವಾದ ದಿನ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗುವಂಥದ್ದು, ಯಾವುದೋ ಒಂದು ಜಮೀನು ಮಾರಾಟ ಇಟ್ಟಿರ್ತೀರಿ ಅದರಿಂದ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಉತ್ತಮವಾದ ದಿನನೇ ಆಗಿದೆ ಈ ದಿನ. ಆರೋಗ್ಯದಲ್ಲಿ ಪ್ರಗತಿ, ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಉತ್ತಮವಾದ ಫಲ. ಮಕ್ಕಳ ವಿಚಾರದಲ್ಲಿ ಈ ದಿನ ಕೊಂಚ ಮಟ್ಟಿಗೆ ತಲೆನೋವು ಬರುವಂಥದ್ದು, ಈ ತಲೆಗೆ ಸಂಬಂಧಪಟ್ಟಿರುವ ಪೀಡೆಗಳು ಉಂಟಾಗುತ್ತೆ ಅಂತ ಜಾಗ್ರತೆ ಇರಲಿ. ಯಾವುದಕ್ಕೂ ಈ ದಿನ ವಿಶೇಷವಾಗಿ ಎಲ್ಲ ರೀತಿಯ ಶುಭಫಲಗಳನ್ನು ಪಡಿಬೇಕು ಅನ್ನೋದಾದರೆ ನೀವು ಈ ದಿನ ಆರಾಧನೆ ಮಾಡಬೇಕು ಮಹಾಗಣಪತಿಯನ್ನು. ಮಹಾಗಣಪತಿ ಆರಾಧನೆಯಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಲಾಭದಾಯಕವಾಗಿರ್ತಕ್ಕಂಥ ದಿನ. ವಸ್ತ್ರಾಭರಣ ಖರೀದಿ, ಭೂಮಿ ಖರೀದಿ, ಭೂಮಿ ವ್ಯವಹಾರಗಳಲ್ಲಿ ಲಾಭ ಸಿಗುವಂಥದ್ದು, ಯಾವುದೋ ಗುಡ್ ನ್ಯೂಸನ್ನು ಕಂಡಿರ್ತೀರಿ, ಉತ್ತಮವಾದ ಪ್ರತಿಫಲನೇ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ವಿಶೇಷವಾಗಿ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರಸ್ಥರಿಗೆ ಸಾಲದಿಂದ ನಿವೃತ್ತಿ ಆಗುವಂಥದ್ದು, ಬ್ಯಾಂಕ್ ಲೋನ್ಸ್ ಇಂಥದ್ದೇನೋ ಅಪ್ಲೈ ಮಾಡಿರ್ತೀರಿ, ಆ ಕಡೆಯಿಂದ ಪಾಸಿಟಿವ್ ತೊಗೊಂಡು ಹೊಸ ಬಿಸ್ನೆಸ್ ಅಭಿವೃದ್ಧಿಗೆ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಅದರ ಒಂದು ಪ್ರಕಾರವಾಗಿ ಎಲ್ಲ ರೀತಿಯ ಶುಭಫಲಗಳು ನಿಮಗೆ ಕಂಡುಬರುತ್ತೆ. ಇನ್ನು ಉದ್ಯೋಗಸ್ಥರು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಸ್ಥರಲ್ಲಿ ಇದನ್ನು ದೂರದ ಪ್ರಯಾಣ ಸಂಭವ ಇರುತ್ತೆ, ಆದಷ್ಟು ಜಾಗ್ರತೆಯಿಂದ ವಹಿಸಿ, ಅನುಕೂಲ ಆದರೆ ಹೋಗಿ ಬನ್ನಿ. ಮತ್ತು ಇನ್ನು ವಿಶೇಷವಾಗಿ ಈ ಒಂದು ಸರ್ಕಾರಿ ವ್ಯಾಪಾರಸ್ಥರು, ಸರ್ಕಾರಿನಲ್ಲಿ ಇರತಕ್ಕಂಥವ್ರಿಗೆ ವ್ಯಾಪಾರದಿಂದ ಲಾಭ ನೋಡಿ, ವ್ಯಾಪಾರದಿಂದ ಲಾಭ ಸಿಗುವಂಥದ್ದು. ಮತ್ತು ಯಾವುದಾದ್ರೂ ಎಲ್ಲಾದರೂ ಹೋಗಬೇಕು ಬರಬೇಕು ದಿಢೀರಂತ ಹೋಗೋಂಗಿದ್ರೆ ಓಡ್ ಬನ್ನಿ. ಮತ್ತು ಪ್ರಮೋಷನ್ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು
ಸರ್ಕಾರಿ ರಾಜಕೀಯದಲ್ಲಿ ಇರತಕ್ಕಂತವರಿಗೆ ಉತ್ತಮವಾದ ಪ್ರಗತಿಯನ್ನ ಕಾಣುವಂತದ್ದು ಈ ದಿನ ಸ್ತ್ರೀಯರಿಂದ ಸುಖ ಸಿಗುವಂತದ್ದು ಮತ್ತೆ ಹಿರಿಯರಿಂದ ಪ್ರಶಂಸೆ ಸಿಗುವಂತದ್ದು ಒಳ್ಳೆ ಸಪೋರ್ಟ್ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ ಇನ್ನ ವಯಸ್ಸಾಗಿರತಕ್ಕಂತ ವಯೋವೃದ್ಧರಿಂದ ಮಕ್ಕಳಿಂದ ನೆಮ್ಮದಿ ಸಿಗುವಂತದ್ದು ತಂದೆ ತಾಯಿಗೆ ತುಂಬಾ ಚೆನ್ಾಗಿದೆ ಮಕ್ಕಳಿಗಂತೂ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇನ್ನ ಉತ್ತಮವಾದ ಪ್ರಗತಿ ಎಲ್ಲಾ ಅರ್ಥ ಶುಭಫಲಗಳನ್ನ ಪಡೆಯುತ್ತೀರಿ ಇನ್ನ ಮತ್ತಷ್ಟು ಶುಭಫಲಗಳಿಗೋಸ್ಕರ ನೀವು ಆರಾಧನೆ ಮಾಡಬೇಕು ಶಿವನನ್ನ ಶಿವ ಆರಾಧನೆಯಿಂದ ಎಲ್ಲಾ ಅರ್ಥ ಶುಭಫಲಗಳು ಇದನ್ನ ನಿಮ್ಮದೇ ಆಗುತ್ತೆ ಈಗ ಕೊನೆಯದಾಗಿ ಮೀನ ರಾಶಿ ಮೀನರಾಶಿ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಇದನ್ನ ಉದ್ಯೋಗದಲ್ಲಿ ಸ್ವಲ್ಪ ಬಿಜಿ ಆಗುವಂತದ್ದು ಉದ್ಯೋಗ ಇಲ್ಲದವರು ಉದ್ಯೋಗ ಸಿಗುವಂತದ್ದು ಮಂಗಳಕರ ನಡೆಯುವಂತದ್ದು ಮನೆಯಲ್ಲಿ ಇರತಕ್ಕಂತ ಗೃಹಿಣಿಯರು ಹಳೆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಉತ್ತಮವಾದ ಪ್ರತಿಫಲವನ್ನ ಅನುಭವಿಸುತ್ತೀರಿ ಇನ್ನ ವ್ಯಾಪಾರ ವ್ಯವಹಾರ ಉದ್ಯೋಗ ಸ್ವಯಂ ವ್ಯಾಪಾರಸ್ಥರಿಗೆಲ್ಲ ವಾಹನಗಳಿಂದ ತೊಂದರೆಗಳಾಗುವಂಥದ್ದು ಸ್ವಲ್ಪ ಯಾವುದಕ್ಕೂ ಎಚ್ಚರಿಕೆ ಇರಲಿ ಇನ್ನು ಕಾರ್ಪೊರೇಟ್ ಕೆಲಸ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ದೂರದ ಪ್ರಯಾಣ ಸಂಭವ ಆಗುವಂಥದ್ದು ದಿಢೀರ್ ಅಂತ ಯಾವುದೋ ಇಮೇಲ್ ಬರುವಂಥದ್ದು ಸಿಗಬೇಕು ಹೋಗಬೇಕು ಅನ್ನೋದು ಅದ್ರಲ್ಲಿ ಸ್ವಲ್ಪ ಕೊಂಚ ಬಿಜಿ ಆಗಿಬಿಡ್ತೀರಿ ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಇನ್ನ ಮಟ್ಟಿಗೆ ಮನೆಯಲ್ಲಿ ಮಂಗಳ ಕಾರ್ಯ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಮಕ್ಕಳು ಒಳ್ಳೆ ಮಕ್ಕಳಿಗೋಸ್ಕರ ನಾನೇನಾದರೂ ಮಾಡಬೇಕು ಇಷ್ಟು ದಿನ ಕೆಲಸ ಮಾಡ್ತೀನಿ ಅವ್ರಿಗಿಂತ ದುಡಿಯೋಕ್ಕಾಗಿಲ್ವಲ್ಲ ಅಂಥೇಳಿ ಸ್ವಲ್ಪ ನಿರ್ಧಾರವನ್ನು ಚೇಂಜ್ ಮಾಡ್ಕೊಳ್ಳೋಂಥದ್ದು ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಮಟ್ಟಿಗೆ ಈ ಒಂದು ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಇದನ್ನ ದಿಢೀರಂತ ಐಟಿ ದಾಳಿ ಆಗ್ಬೋದು ಭಾರಿ ಮೊತ್ತದ ಹಣ ನಷ್ಟ ಮಾಡ್ಕೋಬೋದು ನಿಮ್ಮ ಮೇಲೆ ಮೊಕದ್ದಮೆಗಳಿಗೆ ಅಥವಾ ಅಪವಾದಗಳು ಒಳಗಾಗುವಂಥದ್ದು ಸ್ವಲ್ಪ ಎಚ್ಚರಿಕೆ ಇರಲಿ ಯಾವುದಕ್ಕೂ ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಂತೂ ಇದನ್ನ ಮಟ್ಟಿಗೆ ಈ ಸ್ವಲ್ಪ ಮಟ್ಟಿಗೆ ಬಿ ಪಿ ಜಾಸ್ತಿ ಇರುತ್ತೆ ಶುಗರ್ ಜಾಸ್ತಿ ಇರುತ್ತೆ ಇನ್ಬ್ಯಾಲೆನ್ಸ್ ಆಗಿಬಿಟ್ಟು ಇದನ್ನ ಮಟ್ಟಿಗೆ ಸ್ವಲ್ಪ ಆಯಾಸ ಸುಸ್ತಾಗ್ಬಿಡುವಂಥದ್ದು ಯಾವುದಕ್ಕೂ ಎಚ್ಚರಿಕೆ ಇರಲಿ ಮಕ್ಕಳ ವಿಚಾರದಲ್ಲಿ ಇದನ್ನ ಮಟ್ಟಿಗೆ ಸ್ವಲ್ಪ ಆತ್ಮವಿಶ್ವಾಸ ಕುಗ್ಗುವಂಥದ್ದು ಯಾಕೋ ನಾನು ಎಷ್ಟು ಕಷ್ಟಪಟ್ಟು ಓದಿದ್ರು ಎಕ್ಸಾಮ್ ಬರೋಕ್ಕಾಗ್ತಿಲ್ಲ ಈ ಸಲ ಏನಾಗುತ್ತೋ ಡಿಪ್ರೆಷನ್ ಅಂಥದ್ದೇನೂ ಆಗಲ್ಲ ಒಳ್ಳೆ ಕಾನ್ಫಿಡೆಂಟ್ ಇಸ್ಕೊಂಡು ಮಾಡಿ ನಿಜವಾಗ್ಲೂ ನೀವು ಗೆಲ್ತೀರಿ ನಿಮ್ಗೆ ಗೆಲ್ಲಂತೆ ಯೋಗ ನಿಮ್ಮಲ್ಲಿ ಕಂಡು ಬರುತ್ತೆ ಇದನ್ನ ಮತ್ತಷ್ಟು ಶುಭಫಲಗಳು ಎಲ್ಲಾ ರೀತಿಯ ಒಳ್ಳೆಯದಾಗಬೇಕು ಇದನ್ನು ಯಾವುದು ತೊಂದರೆಗಳಾಗಬಾರ್ದು ಅನ್ನೋದಾದರೆ ಮಹಾವಿಷ್ಣು ಆರಾಧನೆ ಮಹಾವಿಷ್ಣುವಿಗೆ ತುಳಸಿ ಅರ್ಚನೆ ಅಥವಾ ಶ್ರೀರಾಮನ ದರ್ಶನ ಶ್ರೀರಾಮನ ಅಷ್ಟೋತ್ತರದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಕೆಲವರಿಗೆ ಶುಭಫಲಗಳು ಕೆಲವರಿಗೆ ಅಶುಭಫಲಗಳು ಇದ್ದಿದ್ದೆ ಶುಭ ಅಶುಭ ಫಲಗಳಿಗೆ ನಾನು ಕೊಟ್ಟಿರತಕ್ಕಂಥ ಪರಿಹಾರಗಳನ್ನು ಆಯಾ ದಿನ ನೀವು ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇನ್ನು ಈ ದಿನ ಮಟ್ಟಿಗೆ ಭರಣಿ ನಕ್ಷತ್ರ ನಮಗೆಲ್ಲರಿಗೂ ಗೊತ್ತೇ ಇದೆ ಭರಣಿ ನಕ್ಷತ್ರಾಧಿಪತಿ ಶುಕ್ರ ಶುಕ್ರ ಅಂದರೆ ಯಾರು ಮಹಾಲಕ್ಷ್ಮಿ ಹಣಕಾಸಿಗೆ ಅಧಿಪತಿ ಹಣಕಾಸಿನ ಅಧಿಪತಿ ಮಹಾಲಕ್ಷ್ಮಿ ಅದನ್ನು ಕಾಪಾಡೋನು ಕುಬೇರ ಆ ಕುಬೇರವನ್ನು ಒಲಿಸ್ಕೋಬೇಕು ಅಂತಂದರೆ ಈಗಿನ ಒಂದು ಅದ್ಭುತವಾದ ತಂತ್ರ ಇದೆ ಆ ತಂತ್ರ ಏನು ಸತ್ಯನಾರಾಯಣ ಸ್ವಾಮಿ ಮಹಿಮೆ ಏನು ಇದರ ವಿಚಾರ ಮುಂದೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸತ್ಯನಾರಾಯಣ ಸ್ವಾಮಿ ವ್ರತದ ಹಿನ್ನೆಲೆ ಏನು ಇನ್ನು ಯಾರೆಲ್ಲ ಈ ಒಂದು ವ್ರತವನ್ನ ಆಚರಿಸಬಹುದು ಇದರ ಒಂದು ಭೂಲೋಕಕ್ಕೆ ಬಂದಂತ ಪೂಜಾ ಅನುಷ್ಠಾನದ ವಿಧಿ ವಿಧಾನಗಳೇನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪೂಜೆಯ ಫಲಾಫಲಗಳ ಬಗ್ಗೆ ಗುರುಜಿ ಅವರು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ ಕೇಳೋಣ ಇದೀಗ ಸತ್ಯನಾರಾಯಣನ ದರ್ಶನ ಮಾಡ್ಕೊಂಬಂದ್ವಿ ಓಂ ನಮೋ ಭಗವತೆ ಸತ್ಯದೇವಾಯ ನಮಃ ಸತ್ಯನಾರಾಯಣ ಎಲ್ಲಿರ್ತಾನೆ ಯಾರಲ್ಲಿ ಸತ್ಯವಿರುತ್ತೋ ಅವರಲ್ಲಿ ನಾರಾಯಣ ಇರ್ತಾನೆ ಸತ್ಯವೇ ನಾರಾಯಣ ನೋಡಿ ಹಾಡು ಕಾಪಾಡು ಶ್ರೀ ಸತ್ಯನಾರಾಯಣ ಎಷ್ಟು ಚೆನ್ನಾಗಿದೆ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ ಆ ಹಾಡಲ್ಲೂ ಕೂಡ ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಹಾಡು ಕೇಳ್ತಾ ಇದ್ರೆ ನಮ್ಮ ಕಷ್ಟಗಳಲ್ಲೇ ಹೋಯ್ತು ಅನ್ಕೋಬೇಕು ಅಷ್ಟು ಸುಂದರವಾಗಿ ರಚನೆ ಮಾಡಿದ್ದಾರೆ ಇರಲಿ ಅದು ಸತ್ಯನಾರಾಯಣ ಸ್ವಾಮಿಗಳು ಅದು ಒಂದಿನ ನಾನು ಪೂರ್ತಿಯಾಗಿ ನಾನೇ ಹೇಳ್ತೀನಿ ತೊಂದರೆ ಇಲ್ಲ ಆದರೆ ಸತ್ಯನಾರಾಯಣ ಸ್ವಾಮಿ ಗೃಹದಲ್ಲಿ ಎಲ್ಲಿ ವಾಸವಾಗಿರ್ತಾನೆ ಎಲ್ಲಿ ನಿಲ್ಲಿಸಿರ್ತಾನೆ ತುಂಬ ವಿಶೇಷ ನಿಜವಾಗ್ಲೂ ಪ್ರತಿಯೊಂದು ಮನೆಯಲ್ಲೂ ನಾರಾಯಣ ವಾಸವಾಗಿರ್ತಾನೆ ಸತ್ಯನಾರಾಯಣ ನಿಮ್ಮ ಮನೆಯ ಹೊಸಲಲ್ಲಿ ಹೊಸಲು ಯಾರ ಮನೆ ಹೊಸಲಿರುತ್ತೋ ಅಲ್ಲಿ ಸತ್ಯನಾರಾಯಣ ವಾಸವಾಗಿರ್ತಾರೆ ಅದಕ್ಕೆ ಹೇಳಬೇಕಾದ್ರೆ ಮನೆಯಿಂದ ದಾಟ್ಕೊಂಡು ಹೋಗಬೇಕಾದ್ರೆ
ಏನು ಹೇಳ್ಕೊಂಡು ಹೋಗಬಾರದು ಯಾವಾಗಲೂ ಏನು ಹೇಳ್ತಾರೆ ಮನೆಗೆ ಹೋಗಬೇಕಾದ್ರೆ ಗಂಡನ ಮೇಲೆ ಏನೋ ಕೋಪಕ್ಕೋ ಅಥವಾ ಹೆಂಡತಿ ಮೇಲೆ ಕೋಪಕ್ಕ ಗಂಡ ಏನು ಹೇಳ್ತಾನೆ ಹೆಜ್ಜೆ ಇನ್ನೇನು ಆಚೆ ಇಡಬೇಕು ಅವಾಗ ಬೈಕೊಂಡು ಹೋಗೋದು ಆಚೆಗೆ ಅಲ್ಲಿ ಸತ್ಯನಾರಾಯಣ ಹೇಳ್ತಾನೆ ನೀವೇನು ಹೇಳಿದ್ರೆ ಅದು ನಡೆದು ಬಿಡುತ್ತೆ ಅಲ್ಲಿ ಯಾವಾಗಲೂ ಯಥಾರ್ಥವಾಗಲಿ 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 ಅನ್ನೋ ಶಬ್ದನೇ ಆಚೆಗೆ ಬರ್ತಾ ಇರುತ್ತೆ ಎಲ್ಲಿ ಎಕ್ಸಾಕ್ಟ್ ಆ ವಸ್ಲಲ್ಲಿ ಅದಕ್ಕೆ ಮಕ್ಕಳನ್ನು ಕೂಡ ಅಲ್ಲಿ ವಸ್ಲ ಮೇಲಿಂದ ಕೂತ್ಕೋಬಾರದು ಮತ್ತೆ ಬಲಗಾಲಿಟ್ಟು ಆಚೆಗೆ ಹೋಗಬೇಕು ಮನೆಯಿಂದ ಹೋಗಬೇಕಾದ್ರೆ ಮನೆ ಒಳಗಡೆಗೆ ಬರಬೇಕಾದ್ರೂ ಬಲಗಾಲಿಟ್ಟು ಒಳಗಡೆ ಬರಬೇಕು ಯಾಕೆ ಹೇಳಿ ಅಲ್ಲೇ ಸತ್ಯ ಅಂತ ಅಡಗಿರೋದು ಮನುಷ್ಯನ ಬಹಿರ್ ಹೊರಗಡೆ ಮನುಷ್ಯನ ಅಂತರಂಗ ಅಂತಂದ್ರೆ ಆಂತರಂಗಕ್ಕೆವಾಗಿ ಬಹಿರಂಗವಾಗಿ ಅಂತರಂಗವಾಗಿ ಮನೆ ಒಳಗಡೆ ಬಹಿರಂಗವಾಗಿ ಮನೆ ಹೊರಗಡೆ ಅಂತರಂಗವಾಗಿ ಮನಸ್ಸಿನ ಒಳಗಡೆ ಬಹಿರಂಗವಾಗಿ ಹೊರಗಡೆ ನೋಡಿ ಎಷ್ಟಿದೆ ಅಂತರಂಗ ಅಂತಂದ್ರೆ ಮನೆ ಒಳಗಡೆ ಶಾಂತಿ ಕರೆಕ್ಟಾಗಿ ಆ ಸತ್ಯವನ್ನೇ ನಡೆಯಬೇಕು ಮನೆಯಲ್ಲಿ ಕುಟುಂಬ ಒಬ್ಬರ ಮೇಲೆ ವಿಶ್ವಾಸವಾಗಿ ಇರಬೇಕು ಯಾವಾಗಲೂ ಅಂತಂದ್ರೆ ಸತ್ಯವನ್ನ ಸ್ಮರಿಸ್ತಾ ನಾರಾಯಣನ ನಾಮಸ್ಮರಣೆ ಮಾಡ್ತಾ ಬಲಗಾಲಿಟ್ಟು ಮನೆ ಒಳಗಡೆ ಹೋಗಿ ಅದು ಆಂತರಿಕವಾಗಿ ಒಳಗಡೆ ನೆಮ್ಮದಿ ಕೊಡುತ್ತೆ ಕುಟುಂಬದಲ್ಲಿ ಬಹಿರಂಗವಾಗಿ ಆಚೆ ಹೋಗ್ತೀರಾ ಅನ್ಕೊಳ್ಳಿ ಅಲ್ಲಿಂದ ಆಚೆ ಹೋಗಬೇಕಾದ್ರೂ ಬಲಗಾಲಿಟ್ಟು ಆಚೆ ಇಟ್ಕೊಂಡು ಹೋಗಿ ನಾರಾಯಣ ಪ್ರಾರ್ಥನೆ ಮಾಡ್ಕೊಂಡು ಆ ಮನೆ ನಿಮ್ಮ ಮನೆಯ ನಿವಾಸದಲ್ಲಿ ಅಂತಂದ್ರೆ ಆ ವಸಲಲ್ಲಿ ಸತ್ಯನಾರಾಯಣ ಇರ್ತಾನೆ ಅದಕ್ಕೆ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಮೊದಲು ವಸಲು ಪೂಜೆ ಮಾಡಿ ಆ ವಸಲ ಮೇಲೆ ಒಂದು ಕಲಶವನ್ನು ಇಟ್ಟು ಪೂಜೆ ಮಾಡಿ ಆ ಕಲಶ ತಂದು ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಒಂದು ರಥಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಯಾಕೆಂದ್ರೆ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಅಲ್ಲಿ ಲಕ್ಷ್ಮಿ ಎಲ್ಲಿ ಇರ್ತಾಳೋ ಅಲ್ಲಿ ನಾರಾಯಣ ಇದ್ದೇ ಇರ್ತಾನೆ ಹೌದಲ್ವಾ ಲಕ್ಷ್ಮಿ ಎಲ್ಲಿ ಇರ್ತಾರೋ ಅಲ್ಲಿ ನಾರಾಯಣ ಇರ್ತಾನೆ ನಾವೆಲ್ಲ ತಿಳ್ಕೋಬೇಕು ನೋಡಿ ಮೊದಲು ನಮ್ಮ ಭೂಲೋಕಕ್ಕೆ ತುಂಬಾ ದಾರಿದ್ರ ಅನ್ನೋದು ಆವರಿಸಿಬಿಡುತ್ತೆ ಆಗ ಹಳೆ ಕಾಲದಲ್ಲಿ ಈ ಬ್ರಾಹ್ಮಣರಾಗಲಿ ಗುರುಗಳಾಗಲಿ ಇಂತ ಒಂದು ಮಹರ್ಷಿಗಳಾಗಲಿ ಮಠಗಳು ಇಂತವೆಲ್ಲವೂ ಸಹ ಕಾಡುಗಳಲ್ಲಿ ಊರಿಂದ ಹೊರಗಡೆ ಇರ್ತಾ ಇದ್ದು ಗುರುಕುಲಗಳು ಅವರು ಏನು ಮಾಡ್ತಿದ್ರು ವರ್ಷಕ್ಕೊಮ್ಮೆ ಈ ಒಂದು ರೈತರು ಬೆಳೆದಿರತಕ್ಕಂಥ ಬೆಳೆಗಳು ಇವೆಲ್ಲವನ್ನು ಸಹ ಒಂದು ಊರಿನ ಹೊರಗಡೆ ಬೆಳೆಗಳನ್ನೆಲ್ಲ ತಂದು ಒಂದು ಸ್ಥಳದಲ್ಲಿ ಇಟ್ಕೊಳ್ತಿದ್ರು ಅವನ್ನ ಅಲ್ಲಿಟ್ಕೊಂಡು ಆ ಬೆಳೆಗಳನ್ನೆಲ್ಲ ಶುದ್ಧಿ ಮಾಡಿ ಮೂಟೆಗಳನ್ನೆಲ್ಲ ಮನೆಗೆ ಹೊತ್ಕೊಂಡು ಬರ್ತಾ ಇದ್ರು ಹೌದಲ್ವಾ ಹಿಂದಿನಲ್ಲೂ ಈಗಲೂ ಅದನ್ನೇ ಮಾಡ್ತಾರೆ ಅಂತ ನೇರವಾಗಿ ಹೊಲದಿಂದ ಮನೆಗೆ ಯಾವ ಧಾನ್ಯನೂ ಬರಲ್ಲ ಊರಿನ ಹೊರಗಡೆ ಒಂದು ಅದಕ್ಕೆ ಅಂತ ಒಂದು ಸ್ಥಳ ಇರುತ್ತೆ ಅಲ್ಲಿ ಎಲ್ಲ ಶುದ್ಧಿ ಮಾಡಿ ಅಲ್ಲಿಂದ ನೇರವಾಗಿ ಕಣಜಗಳಿಗೆ ಹೊತ್ಕೊಂಡು ಬರ್ತಾರೆ ಆ ಸಮಯದಲ್ಲಿ ದೇವರ ಧಾನ್ಯ ಅಂತ ಹೇಳಿ ಸ್ವಲ್ಪ ತೆಗೆದಿಡ್ತಿದ್ರು ಈಗಲೂ ತೆಗೆದಿಡ್ತಾರೆ ಈಗಲೂ ಅಂತ ನಮಗೆ ಸಂಪ್ರದಾಯ ಇದೆ ಆಗ ಅವ್ರು ಏನು ಮಾಡ್ತಿದ್ರು ವರ್ಷಕ್ಕೊಂದ್ಸಲಿ ಆ ಋಷಿಗಳು ಅಥವಾ ಶಿಷ್ಯರು ಸನ್ಯಾಸಿಗಳು ಸಂತರು ಸತ್ಪುರುಷರು ಬರ್ತಿದ್ರು ಬಂದ್ಬಿಟ್ಟು ಭವತಿ ಭಿಕ್ಷಾಂದೇಹಿ ಅಂತಿದ್ರೆ ಆಗ ಆ ಸಂವತ್ಸರದಲ್ಲಿ ದವಸ ಧಾನ್ಯಗಳು ಏನು ದೇವರಿಗೆ ಏನು ತೆಗೆದಿಡ್ತಾರೋ ಆವಾಗ ಅದೆಲ್ಲ ಅವ್ರು ಕೊಟ್ಟು ಕಳಿಸ್ತಾ ಇದ್ರು ಅದನ್ನೆಲ್ಲ ತೊಗೊಂಬಂದು ಋಷಿಗಳು ಇವರೆಲ್ಲ ಆಶ್ರಮಗಳಲ್ಲೋ ಆಶ್ರಮ ವಾಸಿಗಳು ಅವ್ರು ತಂದು ಮೂಟೆಗಳಗಟ್ಟಲೆ ಎಲ್ಲ ಒಂದು ದೇವರ ಧಾನ್ಯವನ್ನು ಅಂಥೇಳಿ ಇಟ್ಕೊಂಡು ವರ್ಷ ಪೂರ್ತಿ ಅಲ್ಲಿಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಮತ್ತು ಅವ್ರ ಊಟ ಉಪಚಾರಕ್ಕೆ ಬರಗಾಲ ಅಂತ ಬಂದಾಗ ಇವ್ರಿಗೆ ಮತ್ತೆ ಆ ಧಾನ್ಯಗಳನ್ನು ವಾಪಸ್ ಕೊಡುವಂಥದ್ದು ಇಂಥದ್ದು ಪ್ರಕೃತಿಯಲ್ಲಿ ಇತ್ತು ಈಗಲೂ ಇದೆ ಹಳ್ಳಿಗಳ ಕಡೆ ಈಗಲೂ ಯಾರಾದರೂ ಧಾನ್ಯವನ್ನು ಬೆಳೆದ ತಕ್ಷಣ ಮೊದಲನೇ ಧಾನ್ಯ ದೇವ್ರ ಧಾನ್ಯ ಅಂತ ಹೇಳಿ ಒಂದು ಮೂಟೆ ಅಷ್ಟು ಅವ್ರು ಏನು ಬೆಳೆದಿದ್ರು ಸಹ ಸ್ವಲ್ಪ ಧಾನ್ಯವನ್ನು ಆ ಊರಿನ ಬ್ರಾಹ್ಮಣರು ಕೊಡೋದು ಅಥವಾ ದೇವಸ್ಥಾನಕ್ಕೆ ಕೊಡೋವಂಥದ್ದು ಈಗಲೂ ಪ್ರತೀತಿಯಲ್ಲಿದೆ ಆರತಿ ಕೊಡ್ತಾ ಇರೋ ಜಾಗದಲ್ಲಿ ಈಗಲೂ ಮಳೆ ಬೆಳೆ ಎಲ್ಲ ಬೆಳೀತಾ ಇದೆ ಎಲ್ಲಿ ಯಾವ ಊರಲ್ಲಿ ಅದೆಲ್ಲ ಬಿಟ್ಟಿದಾರಲ್ಲೋ ಅಲ್ಲಿ ಯಾರೂ ಉದ್ಧಾರ ಆಗಿಲ್ಲ ನೋಡಿ ಹಳೆ ಸಂಪ್ರದಾಯ ನಿಜವಾಗ್ಲೂ ಎಲ್ಲವೂ ಸಹ ವಿಶೇಷವಾಗಿ ಮಾಡಿರತಕ್ಕಂಥ ಸಂಪ್ರದಾಯ ನಮಗೋಸ್ಕರ ಆ ರೀತಿ ಇರಬೇಕಾದ್ರೆ ಒಮ್ಮೆ ಅವರು ಬರ್ತಾರೆ ಬಂದು ಜನರು ಎಲ್ಲಿ ಬಂದು ನೋಡ್ತಾ ಇರ್ತಾರೆ ಬಂದು ಒಂದೊಂದು ಮನೆಗೂ ಹೋಗಿ ನೋಡ್ತಿರ್ಬೇಕಾದ್ರೆ ವರ್ಷ 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 ಅವ್ರ ಕಷ್ಟ ಜಾಸ್ತಿ ಆಗ್ತಾ ಇರುತ್ತೆ ದವಸ ಧಾನ್ಯಗಳು ಬೆಳೆಯೋದು ಕಮ್ಮಿ ಆಗುತ್ತೆ ಮತ್ತು ಇವರಿಗೆ ಆಶ್ರಮದಲ್ಲಿ ಜನ ಜಾಸ್ತಿ ಆಗ್ತಾರೆ ಶಿಷ್ಯರು ಜಾಸ್ತಿ ಆರೆ ಬೆಳೆ ಒಬ್ಬರು ಒಂದು ಮೂಟೆ ಕೊಡ್ತಾ ಇದ್ದವರು ಒಂದು ಬೊಗಸೆ ಕೊಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆಗ ಗುರುಗಳ ಹತ್ರ ಹೋಗ್ತಾರೆ ಅಲ್ಲಿ ಸೂತ ಪುರಾಣಿಕರು ಸೂತ ಮಹರ್ಷಿಗಳು ಸೂತರು ಸೂತರು ಅಂದರೆ ಶೂದ್ರ ಈ ಸೂತ ಪುರಾಣಿಕರು ಅಲ್ಲಿ ಇರಬೇಕಾದ್ರೆ ಅಲ್ಲಿ ಶಿಷ್ಯರು ಕೇಳ್ತಾರೆ ಗುರುಗಳೇ ನಾವು ನಾಡಿನಾದ್ಯಂತ ಹೋಗಿದ್ವಿ ದೇಶಾದ್ಯಂತ ಹೋಗಿದ್ವಿ ಎಲ್ಲೋದ್ರೂ ಸಹ ಪ್ರತಿಯೊಬ್ಬರ ಮನೆಯಲ್ಲೂ ಏನೋ ಒಂದು ಕಷ್ಟ ಇದ್ದೇ ಇರುತ್ತೆ ನಾವು ಯಾವ ಮನೆಯಲ್ಲಿ ಬಾಗಿಲು ತಟ್ಟಿದ್ರೂ ಕಷ್ಟ ಇರುತ್ತೆ ಅವ್ರ ಕಷ್ಟಗಳನ್ನೆಲ್ಲವೂ ಬೇಗ ಪರಿಹಾರ ಮಾಡುವಂಥ ಯಾವುದಾದ್ರೂ ವ್ರತವಿದ್ದರೆ ತಿಳಿಸಿ ದಯವಿಟ್ಟು ನಾವು ಅದನ್ನೆಲ್ಲ ಜನರ ಹತ್ರ ಸಾರ್ತೀವಿ ಅಂತ ಹೇಳಿದಾಗ ನೀವು ನನ್ನ ಬಳಿ ಯಾವ ರೀತಿ ಕೇಳಿದ್ರು ಅದೇ ರೀತಿ ನಾರದ ಮಹರ್ಷಿ ಸಾಕ್ಷಾತ್ ಮಹಾವಿಷ್ಣು ಹತ್ರ ಕೇಳಿದ್ದಾನೆ ಅವ್ರಿಗೆ ಯಾವುದನ್ನು ಹೇಳಿದಾರೋ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಸಾವಧಾನ ಚಿತ್ತರಾಗಿ ಕೇಳಿ ಅಂತ
ಆ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ ಆ ವಿಚಾರ ಏನು ಹೇಳಿದ್ರು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದರು ಯಾವ ರೀತಿ ಈ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತದ ಅನುಷ್ಠಾನವು ವಿಧಿವತ್ತಾದಂತ ಆಚರಣೆಯು ಭೂಲೋಕಕ್ಕೆ ಬಂತು ಅನ್ನೋದನ್ನ ತಿಳಿಸ್ಕೊಡ್ತಿದ್ರು ಈಗ ಮತ್ತಷ್ಟು ಮಾಹಿತಿಯನ್ನ ಕೇಳ್ತಿಳಿಯೋಣ ಗುರುಜಿ ನಂತರ ಆ ಸೂತ ಪುರಾಣಿಕರು ಆ ಶಿಷ್ಯರಿಗೆ ಹೇಳ್ತಾರೆ ನಾನು ಆಗ್ಲೇ ಹೇಳಿದೆ ಆ ಶಿಷ್ಯರು ಗುರುಗಳ ಹತ್ರ ಕೇಳಿದಾಗ ಅಂತಂದ್ರೆ ಪ್ರತಿ ಮನೆಯಲ್ಲೂ ಏನೋ ಒಂದು ಕಷ್ಟ ಪೂರ್ವಾಜಿತ ಕರ್ಮಫಲಗಳಿಂದ ಅಂತಂದ್ರೆ ಅವರು ಹಿಂದಿನ ಜನ್ಮ ಮಾಡಿರೋ ಕರ್ಮಫಲಗಳಿಂದ ತುಂಬಾ ದೈಸಲ್ಪಡ್ತಾ ಇದ್ದಾರೆ ಶೀಘ್ರವಾಗಿ ಆ ಕರ್ಮಗಳೆಲ್ಲವೂ ನಿವಾರಣೆ ಮಾಡಲಿಕ್ಕೆ ಏನಾದರೂ ಒಂದು ವ್ರತ ಇದ್ರೆ ಹೇಳಿ ಸ್ವಾಮಿ ಅಂತ ಗುರುಗಳತ್ರ ಶಿಷ್ಯರು ಬಂದು ಜನಗಳ ಕಷ್ಟ ನೋಡಕಾಗದೆ ನಮ್ಮಂತವರೆಲ್ಲ ಹೋಗಿ ಗುರುಗಳತ್ರ ಬೇಡಿಕೆ ಇಡ್ತೀವಿ ಆಗ ಗುರುಗಳು ಹೇಳ್ತಾರೆ ನೀವು ನನ್ನ ಬಳಿ ಯಾವ ರೀತಿ ಪ್ರಶ್ನೆ ಮಾಡಿದ್ರೋ ಅದೇ ರೀತಿ ಪೂರ್ವದಲ್ಲಿ ಒಮ್ಮೆ ನಾರದ ಮಹರ್ಷಿ ಸಾಕ್ಷಾತ್ ಮಹಾವಿಷ್ಣುವತ್ರ ಹೋಗಿ ಬೇಡ್ಕೊಂಡ್ರು ಅವರು ಅದನ್ನ ಏನು ಹೇಳಿದ್ರು ಅದನ್ನ ನಿಮಗೆ ಅದನ್ನೇ ಸಾವಧಾನ ಚಿತ್ರಾಗಿ ಹೇಳಿ ಅಂತ ಕೇಳ್ಕೊಂಡ್ರು ಈ ತಾನೇ ಒಂದು ಸುದ್ದಿ ಬಂತು ಏನು ಅಂತಂದ್ರೆ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ತಿಂಗಳು ತಿಂಗಳು ಹೋಗಿ ಟಿಕೆಟ್ ಕಟ್ತೀವಿ ಅದಲ್ಲೋ ಕತೆ ಕೇಳಬೇಕು ಅಂತಂದ್ರೆ ನಿದ್ದೆ ಮಾಡ್ಬಿಡ್ತಾರೆ ಕೆಲವರು ಯಾಕಂದ್ರೆ ಅವರು ಹೇಳೋ ವಿಧಾನ ಆ ರೀತಿ ಇರುತ್ತೆ ಅಥವಾ ಬೆಳಗ್ಗೆಯಿಂದ ಉಪವಾಸ ಇದ್ದು ಟೈರ್ಡ್ ಆಗಿ ನಿದ್ದೆ ಮಾಡ್ಬಿಡ್ಬೋದು ಯಾವತ್ತೇ ಆಗಲಿ ಪೂಜೆಗೆ ನೀವು ದುಡ್ಡು ಕೊಟ್ಬಿಟ್ಟು ಎಲ್ಲೋ ನಿಮ್ಮ ಮೀಟಿಂಗ್ಗಳು ಮಾಡ್ಕೊಂಡು ಮನೆಗೆ ಅವರೇ ಪ್ರಸಾದ ಅರ್ಚಕರು ತಂದುಕೊಡ್ಬೇಕು ಮನೆಗೆ ಪ್ರಸಾದ ನಿಮ್ಮ ಹೆಸರಲ್ಲಿ ನಿಜವಾಗ್ಲೂ ಅದು ಮಹಾಪಾತಕ ಆಗುತ್ತೆ ಯಾವತ್ತು ಭಗವಂತನನ್ನ ನಾವಾಗ ನಾವು ಹುಡ್ಕೊಂಡು ಹೋಗ್ಬೇಕು ಮನೆಗೆ ಕರೆಸ್ಕೊಳ್ಳೋದಲ್ಲ ಆ ರೀತಿ ಮಾಡಬಾರ್ದು ಮನೆಗೆ ಬಂದಿರತಕ್ಕಂಥವ್ರನ್ನ ನೀವು ಅವಮಾನ ಮಾಡಿದಷ್ಟು ಏನು ಕರ್ಮ ಬರುತ್ತೋ ಅಷ್ಟು ಕರ್ಮ ಬಂದ್ಬಿಡುತ್ತೆ ಭಗವಂತನ ಪ್ರಸಾದವನ್ನ ಮನೆಗೆ ತರಿಸ್ಕೊಳ್ಳೋ ಅಂತ ದೊಡ್ಡ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾವನು ಇಲ್ಲ ಯಾರೂ ಇಲ್ಲ ಅದಕ್ಕೆ ಈ ವಿಚಾರದಲ್ಲಿ ತುಂಬಾ ತಪ್ಪುಗಳನ್ನು ಮಾಡ್ತಿದ್ರಿ ಅದಕ್ಕೆ ನೀವು ಎಷ್ಟು ಪಾಪ ಪೂಜೆಗಳು ಮಾಡಿದ್ರು ನಿಮಗೆ ಕರ್ಮ ಬಿಟ್ಟೋಗಲ್ಲ ನಿಮ್ಮ ಕಷ್ಟ ತಪ್ಪೋಗಲ್ಲ ಇನ್ನು ಮುಂದೆ ಪ್ರತಿ ಹುಣ್ಣಿಮೆ ದಿನ ಯಾರು ಪೂಜೆ ಮಾಡಿಸ್ತಿರೋ ಹೋಗಿ ಮಂಗಳಾರತಿ ಆದರೂ ತಗೊಂಡು ಬರಬೇಕು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಹೋಗ್ಬೇಕಲ್ಲಿ ಹೋಗ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಬರಬೇಕು ಆ ಪ್ರಸಾದವನ್ನು ಅವನ ಮನೆಗೆ ಹೊತ್ಕೊಂಡ್ಬಂದು ಮನೆಗೆ ಎಲ್ಲರಿಗೂ ಹಂಚಿ ಮತ್ತೆ ಅವನು ತಾನು ತಿನ್ನಬೇಕು ಈ ರೀತಿ ಮಾಡಿ ನೋಡಿ ಒಂದು ತಿಂಗಳು ಮಾಡಿ ನೋಡಿ ಎರಡನೇ ತಿಂಗಳು ನಿಮ್ಗೆ ಏನು ಪ್ರತಿಫಲ ಅಂತ ನಿಮಗೆ ಸಿಗುತ್ತೆ ಅರ್ಥ ಆಯ್ತಾ ಬೇಜಾರು ಮಾಡ್ಕೋಬೇಡಿ ಹಾಂ ಮತ್ತೆ ಈ ಒಂದು ವಿಶೇಷವಾಗಿ ಇನ್ನೂ ಇದೆ ಈ ರೀತಿ ನಿಮ್ಮಲ್ಲಿ ತಪ್ಪುಗಳು ಏನೇನು ನಡೀತಾ ಇದೆ ಅದೆಲ್ಲ ಹೇಳ್ತೀನಿ ನಾನು ನೀವು ಮಾಡ್ತಾರೋ ತಪ್ಪುಗಳಿಂದ ನೀವು ಕಷ್ಟಪಡ್ತಿದ್ರಿ ಅಂತ ಮತ್ತೆ ಈ ಕಥೆನ ಮೊದಲನೇ ಅಧ್ಯಾಯ ಕೇಳಿಬಿಡಿ ಈ ಅಧ್ಯಾಯದಿಂದನೇ ಎಷ್ಟೋ ಸುಖ ಸಂಪತ್ತನ್ನು ಸಿಗುತ್ತೆ ಅಂತ ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ ಈ ಒಂದು ಆಗ ನಾರದ ಮಹರ್ಷಿ ಒಮ್ಮೆ ಏಳೇಳು ಹದಿನಾಲ್ಕು ಲೋಕಗಳನ್ನು ಸುತ್ತಕೊಂಡು ಏಳು ಕೆಳಗಡೆ ಹೇಳು ಮೇಳೆ ಹೇಳು ಆತಾಳ ಬಿತ್ತಾಳ ಸುತಾಳ ತಳಾತಳ ಮಹಾತಳ ಪಾತಾಳ ಭೂಲೋಕ ಭೂವರ್ಲೋಕ ಸುವರ್ಲೋಕ ಮೇಧೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಕೆಳಗಡೆ ಹೇಳು ಮೇಲೆ ಹೇಳು ಏಳೇಳು ಹದಿನಾಲ್ಕು ಲೋಕಗಳನ್ನು ಸುತ್ತಕೊಂಡು ನೇರವಾಗಿ ವೈಕುಂಠಕ್ಕೆ ಹೋಗ್ತಾನೆ ವೈಕುಂಠಕ್ಕೆ ಹೋದರೆ ಅಲ್ಲಿ ವೈಕುಂಠದಲ್ಲಿ ಆ ಮಹಾವಿಷ್ಣು ಮಲಗಿರ್ತಾನೆ ಆ ಮಹಾವಿಷ್ಣು ನೋಡಿದ ತಕ್ಷಣ ಇವನಿಗೇನೋ ಒಂದು ಖುಷಿ ಆಗ್ಬಿಡುತ್ತೆ ಒಳಗಡೆ ಹೋಗಿದ ತಕ್ಷಣ ಏನು ಹೇಳ್ತಾನೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭರಣಂ ಸರ್ವಲೋಕೈಕನಾಥಂ ಏ ಶಾಂತ ಸ್ವರೂಪನೇ ಏ ಭುಜಗಶಯನನೇ ಏ ಪದ್ಮನಾಭನೇ ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದಂಥವನೇ ನಿನಗೆ ನಮೋ ನಮಃ ಅಂತ ಪ್ರಾರ್ಥನೆ ಮಾಡ್ತಾ ಹೋಗ್ತಾನೆ ಅದು ಮಹಾವಿಷ್ಣು ಹತ್ರ ನಾರದ ಮಹರ್ಷಿ ಮಹಾವಿಷ್ಣು ಹೊಗಳ್ತಾ ಹೋಗೋದು ನಾವು ಅಷ್ಟೇ ಒಬ್ಬ ಮಿನಿಸ್ಟರ್ ಹತ್ರ ಹೋದಾಗ ನಾವೇನು ಮಾಡ್ತೀವಿ ಏ ನೀನು ಹಂಗಪ್ಪ ಹಿಂಗಪ್ಪ ಅವ್ನು ಕೆಟ್ಟದಾಗಿ ಹೇಳ್ಬಿಟ್ಟು ನೀ ಕೆಲಸ ಮಾಡ್ಕೊಂಡ್ರೆ ಯಾರೂ ಮಾಡ್ಕೊಳ್ಳಲ್ಲ ಪ್ರತಿಯೊಬ್ಬ ಮನುಷ್ಯನನ್ನು ಬೇರೆ ಒಂದು ಮಹಾರಾಜನ ಹತ್ರನೂ ಹೋದ್ರು ಅಷ್ಟೇ ಮಹಾರಾಜ ಜಯ ಹೋ ಬರ್ತಿದ್ದಾರೆ ಜಯಂಕಾರವನ್ನು ಹಾಕ್ತಾರೆ ಅಂದರೆ ಅವನ ಮನಸ್ಸನ್ನು ತೃಪ್ತಿಯನ್ನು ಪಡಿಸ್ಬೇಕು ಅನ್ನೋ ಒಂದು ವಿಧಾನದಿಂದ ಒಂದು ಗುರುಗಳು ಒಂದು ಸ್ಥಾನಕ್ಕೆ ಬಂದಾಗ ಆ ಗುರುಗಳನ್ನು ಹೊಗಳುವಂಥದ್ದು ದೇವನ್ನ ಹೊಗಳುವಂಥದ್ದು ಒಂದು ರಾಜನನ್ನು ಹೊಗಳುವಂಥದ್ದು ಅವನನ್ನು ಹೊಗಳಿ ಅವನ ಮನಸ್ಸು ಸಮಾಧಾನ ಪಡಿಸಿ ಅವನಲ್ಲಿ ಯಾವುದೂ ದ್ವೇಷಗಳೆಲ್ಲ ಕಲ್ಮಶಗಳೆಲ್ಲವೂ ದೂರ ಮಾಡಿಸಿ ಅವನ ಕೈಯಲ್ಲಿ ಚರ್ಚೆ ಮಾಡಿಕೊಳ್ಳುವಂಥದ್ದು ನಾವು ಅಷ್ಟೇ ಒಂದು ಹಿರಿಯ ಅಧಿಕಾರಿ ನಮಗಿಂತ ದೊಡ್ಡವ್ರನ್ನ ಯಾವಾಗಲೂ ಹೊಗಳ್ತಾ ಇರಬೇಕು ಅವನಲ್ಲಿರೋ ಒಳ್ಳೆತನವನ್ನು ಗುರುತಿಸ್ತಾ ಇರಬೇಕು ಅವಾಗ ನಿಮ್ಮ ಮೇಲೆ ನಮ್ಮ ಮೇಲೆ ದ್ವೇಷಗಳು ಬರೋದಿಲ್ಲ ಅವನು ಕೆಟ್ಟದಾಗಿ ನೋಡಿದಾಗ ಅವನ ಎದುರುಗಡೆ ಹೊಗಳ್ಬಿಡೋದು ಹಿಂದೆ ಹೋಗ್ಬಿಟ್ಟು ಬೈಕೊಳ್ಳೋದು ಎಗಳಗಡೆ ನೀನು ನಮ್ಮ ದೇವರಪ್ಪ ನೀನು ಬಿಟ್ರೆ ಇಲ್ಲಪ್ಪ ಅನ್ನೋದು ಹಿಂದೆ ಬೇರೆಯವ್ರಿಗೆ ಕಟ್ಕೊಡೋದು ಇನ್ನೊಂದು ಮಾಡೋದು ಏ ಅವನ ಹಂಗೆ ಹಿಂಗೆ ಅನ್ನೋದು ಈ ರೀತಿ ಎಲ್ಲ ಮಾಡಿದ್ರೆ ಭಗವಂತ ಅಲ್ಲೇ ಕರ್ಮವನ್ನು ತೋರಿಸ್ಬಿಡ್ತಾರೆ ಆಗ ನಿನ್ನಲ್ಲಿ ಸತ್ಯನಾರಾಯಣ ಇರೋದಿಲ್ಲ ಅಸತ್ಯನಾರಾಯಣ ಜ್ಯೇಷ್ಠಾದೇವಿ ವಕ್ರಿಸ್ತಾಳೆ ಆವಾಗ ಜಿಪುಣತನ ಜಿಪುಣತನ ಅಂದ್ರೇನು ದುಡ್ಡಿಗೆ ಅಲಿಬೇಕು ಕೊಂಡಾಡಬೇಕು ಭಗವಂತ ಅಷ್ಟೇ ಮಾಡಿದ್ದು ನಮ್ಮ ಮಾರಾಯ ನಾವು ಬೇರೆಯವ್ರ ಮನಸ್ಸು ಎಷ್ಟು ನೋವು ಮಾಡ್ತೀವೋ ನಿಜವಾಗ್ಲೂ ಅದರ ಅಷ್ಟು ನೋವು ನಮ್ಗೆ ಆಗೇ ಆಗುತ್ತೆ ಇದು ಸತ್ಯ
ಅದಕ್ಕೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರ ಮನಸ್ಸು ನೋಯಿಸಬೇಡಿ. ಅದು ಒಳ್ಳೆಯವರಂತೂ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಅಂತೂ ಅರ್ಧ ಗಂಟೆಯಲ್ಲಿ ಅಥವಾ ಒಂದಿನಲ್ಲಿ 24 ಅವರ್ಸಲ್ಲಿ ಕಣ್ಣಲ್ಲಿ ನೀವು ನೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಈಗ ನಿಮ್ಮ ಟೈಮ್ ಚೆನ್ನಾಗಿದ್ರೂ ಇನ್ನು 10 ವರ್ಷಕ್ಕೆ ಆದರೆ 1000 ಪಟ್ಟಷ್ಟು ಅನುಭವಿಸುವಂಥ ಸಮಯ ಬಂದ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ಯಾರಿಗೂ ಕಣ್ಣಲ್ಲಿ ನೀರು ಹಾಕ್ಸಕ್ಕೆ ಹೋಗ್ಬಿಡಿ, ಅವ್ರ ಮನ್ಸು ನೋಯ್ಸಕ್ಕೆ ಹೋಗ್ಬಿಡಿ. ನಿಮ್ಮ ಮನ್ಸು ನೊಂದ್ಕೊಳ್ತಾ ಅಯ್ಯೋ ಅವರಿಂದ ನನ್ನ ಮನ್ಸು ನೊಂದೋಯ್ತಾ ಅಂತ ನೀವು ಸುಮ್ಮನೆ ಆಗ್ಬಿಡಿ. ಆದರೆ ನೀವು ಅದಕ್ಕೆ ಪ್ರತೀಕಾರ ತೀರಿಸ್ಕೊಳಕ್ಕೆ ಹೋಗ್ಬಿಡಿ. ಅದು ಭಗವಂತ ನೋಡ್ತಾ ಇರ್ತಾನೆ, ಯಾರು ಏನು ಮಾಡಿದ್ರು ಅದನ್ನು ಭಗವಂತ ನೋಡ್ತಾ ಇರ್ತಾನೆ. ಅಲ್ಲಿ ಈ ನಾರದ ಮಹರ್ಷಿ ಹೋಗ್ತಾನಲ್ಲ, ಭಗವಂತನ ಹೊಗಳ್ತಾನೆ, ಏ ಶಾಂತ ಸ್ವರೂಪನೇ, ಏ ಭುಜಗಶನೇ, ಪದ್ಮನಾಭನೇ, ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದಂಥವನೇ, ನಿನಗೆ ನಮೋ ನಮಃ ಅಂದಿದ ತಕ್ಷಣ ಆ ಮಹಾವಿಷ್ಣು ಎದ್ದು, ಬ್ರಹ್ಮ ಋಷಿ ಅಲ್ವಾ ನೋಡಿ, ನಾರದ ಮಹರ್ಷಿಗೆ ಭೂಲೋಕದಲ್ಲಿ 7-7 14 ಲೋಕಗಳು ಎಲ್ಲ ಕಡೆ ಅವನೊಬ್ಬನಿಗೆ ದಾರಿ ಇರತಕ್ಕಂಥದ್ದು, ಬ್ರಹ್ಮ ಋಷಿ ಅವನು, ಬ್ರಹ್ಮ ಕೂಡ ನಮಸ್ಕಾರ ಮಾಡ್ತಾನೆ ಎದ್ದು. ಅಂದರೆ ಒಂದು ಗುರುವಿಗೆ, ಗುರುಗಳಿಗೆ ಎಂಥ ಅಧಿಕಾರಿಯಾದರೂ, ಎಂಥ ದೇವರಾದರೂ ಸಹ, ಯಾವ ಸ್ಥಾನದಲ್ಲಿದ್ದರೂ ಒಬ್ಬ ಋಷಿ ಅವನೇನೇ ಆಗಿರ್ಬೋದು, ನಾರದ ಮಹರ್ಷಿ ನೋಡಿ ಈ ಕಡೆಯಿಂದ ಆ ಕಡೆ ತಂದಿರ್ತಾನೆ, ಆ ಕಡೆಯಿಂದ ಈ ಕಡೆ ತಂದಿರ್ತಾನೆ, ಅವನೇನು ಮಾಡಿದ್ರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿರ್ತಾನೆ. ಹಾಗೆ ಗುರುಗಳ ಮನಸ್ಸಲ್ಲಿ ಏನಿದೆ ಅಂತ ಆ ಮಹಾವಿಷ್ಣು ಕೂಡ ಕಂಡಿಡಿಯೋಕ್ಕಾಗಿಲ್ಲ, ಆ ವಿಶ್ವನೂ ಕಂಡಿಡಿಯೋಕ್ಕಾಗಿಲ್ಲ, ಆ ಬ್ರಹ್ಮನೂ ಕಂಡಿಡಿಯೋಕ್ಕಾಗಿಲ್ಲ. ಅದಕ್ಕೆ ಒಬ್ಬ ಬ್ರಾಹ್ಮಣನಿಗಾಗಲಿ, ಒಬ್ಬ ಋಷಿಗಾಗಲಿ, ಒಂದು ಸನ್ಯಾಸಿಗಾಗಲಿ, ಅವನೇನೇ ಮಾಡಿದ್ರು ಒಳ್ಳೆತನಕ್ಕೆ ಮಾಡ್ತಿರ್ತಾನೆ. ಅವನು ಯಾರಾದರೂ ಅಗೌರವವಾಗಿ ನೋಡೋದಾಗಲಿ, ಅವನು ಯಾರಾದರೂ ಪರೀಕ್ಷೆ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಅವ್ರಿಗೆ ಉಳಿಗಾಲ ಇಲ್ಲ. ಅದಕ್ಕೆ ಬ್ರಾಹ್ಮಣರಿಗೆ, ಅರ್ಚಕರಿಗೆ, ದೇವತಾ ಮನುಷ್ಯರಿಗೆ, ಮಠಾಧಿಪತಿಗಳಿಗೆ, ಋಷಿಗಳಿಗೆ, ಸನ್ಯಾಸಿಗಳಿಗೆ, ಇವ್ರಿಗೆಲ್ಲರಿಗೂ ನಾವು ನಿಜವಾಗ್ಲೂ ಚಿರುಣಿಯಾಗಿರ್ತೀವಿ. ಆ ದೇವತೆಗಳೇ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ನಾವು ಯೋಚನೆ ಮಾಡಬೇಕು. ಈ ನಾರದ ಮಹರ್ಷಿ ಬಂದು ನಮಸ್ಕಾರ ಅಂತ ಹೇಳಿದ ತಕ್ಷಣ ಆ ಮಹಾವಿಷ್ಣು ಎದ್ದು, ನಾರದ ಮಹರ್ಷಿಯರೇ ನಿನಗೆ ಪ್ರಣಾಮಗಳು, ಏನಕ್ಕೆ ಬಂದಿದ್ದು, ಏನು ಸಮಾಚಾರ, ಸಾಕಷ್ಟು ದೂರ ಬಂದಿದ್ರಲ್ಲ, ಏನು ನೀವು ಬಂದಿರೋದು ಅಂತಂದಾಗ ಆ ಮಹಾವಿಷ್ಣು ಹಂಗೆ ಅಂದಿದ ತಕ್ಷಣ, ಸ್ವಾಮಿ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತು, ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ಎಲ್ಲವೂ ನಿಮಗೆ ಗೊತ್ತು, ಆದರೂ ನೀವು ನನ್ನನ್ನೇ ಕೇಳ್ತಿದ್ದೀರಲ್ಲ ಅಂತ ಉತ್ತರ ಪ್ರತ್ಯುತ್ತರ ಚೈವ, ಈ ಕಡೆಯಿಂದ ಉತ್ತರ ಬರುತ್ತೆ. ಅದನ್ನು ಕೇಳಿದ ತಕ್ಷಣ ಆ ಮಹಾವಿಷ್ಣು ಹೇಳ್ತಾನೆ, ನಾರದ ಮಹರ್ಷಿ ನೀನು ಏನಕ್ಕೆ ಬಂದಿದೀಯ ಅಂತೇಳಿ ನಿನ್ನ ಬಾಯಿಂದನೇ ಹೇಳು, ಅದಕ್ಕೆ ತಕ್ಕ ಸಮಾಧಾನವನ್ನು ನಾನು ಕೊಡ್ತೀನಿ ಅಂತಂದಾಗ, ಏನಿಲ್ಲ ಸ್ವಾಮಿ, ಭೂಲೋಕದಲ್ಲಿ ಎಲ್ಲ ಕಡೆ ನಾನು ಪ್ರದಕ್ಷಿಣೆ ಮಾಡ್ಕೊಂಬಂದೆ, ಮಾನವರು ಪೂರ್ವಾಜಿತ ಕರ್ಮಫಲಗಳಿಂದ ಒಂದೊಂದು ಮನೆಯಲ್ಲಿ ಒಂದೊಂದು ವಿಧವಾದ ಕಷ್ಟಗಳಿದೆ, ಸಾಕಷ್ಟು ಭಾರಿ ನೋವನ್ನು ಅನುಭವಿಸ್ತಿದ್ದಾರೆ, ಭಾರಿ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ, ಇದೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ವ್ರತವಿದ್ದರೆ ತಿಳಿಸಿ, ಯಾವುದಾದ್ರೂ ಒಂದು ಪೂಜವಿದ್ದರೆ ತಿಳಿಸಿ, ಅತಿಶಿಗೆ ಯಾವುದಾದ್ರೂ ಒಂದು ಹೋಮ ಹವನ ಯಾಗ ಯಾವುದಿದ್ದಾದರೂ ಒಂದು ತಿಳಿಸಿ ಅಂತ ಹೇಳಿದಾಗ, ಭಕ್ತಿ ಶ್ರದ್ಧೆಯಿಂದ ಬೇಡ್ತಾನೆ ಆ ನಾರದ ಮಹರ್ಷಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಹಾವಿಷ್ಣು ಹತ್ರ. ಆಗ ಮಹಾವಿಷ್ಣು ಹೇಳ್ತಾನೆ, ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆ ಪ್ರಶ್ನೆಯನ್ನೇ ಮಾಡಿದ್ರ ಮಹರ್ಷಿಯರೇ, ನಾರದ ಮುನಿಗಳೇ, ನಿಮ್ಮ ಮಾತಿಗೆ ತಕ್ಕ ಸಮಾಧಾನ ನಾನು ಕೊಡ್ತೀನಿ. ಇದಿಗೋ 7-7 14 ಲೋಕಗಳಿಗೆ ಅತ್ಯಂತ ಶ್ರೇಷ್ಠವಾದ ವ್ರತ, ಅತ್ಯಂತ ಪವಿತ್ರವಾದ ವ್ರತ, ಅತ್ಯಂತ ಶೀಘ್ರವಾಗಿ ವರಪ್ರಸಾದಗಳು ಕೊಡತಕ್ಕಂತಹ ವ್ರತ, ಸಂಕಲ್ಪ ಮಾಡಿದ ತಕ್ಷಣವೇ ವರಪ್ರಸಾದ ಕೊಡತಕ್ಕಂಥ ಒಂದು ಮಹಾವ್ರತವೇ, ಏಕೈಕ ವ್ರತವೇ, ಎಲ್ಲ ಯಾಗಗಳಿಗಿಂತ, ಎಲ್ಲ ವ್ರತಗಳಿಗಿಂತ, ಎಲ್ಲ ಪೂಜೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಪೂಜೆ ಶ್ರೀಮನ್ ಸತ್ಯನಾರಾಯಣ ಸ್ವಾಮಿಯ ವ್ರತ. ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಯಾರು ಭೂಲೋಕದಲ್ಲಿ ಆಚರಣೆ ಮಾಡ್ತಾರೋ ಅವರಿಗೆ ಇಹ ಜನ್ಮದಲ್ಲಿ ಸಕಲವೂ ಜಯಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾನೆ. ನೋಡಿ ಮಹಾವಿಷ್ಣು ಹೇಳಿದಾನೆ, ಭಕ್ತಿಯಿಂದ ಶ್ರದ್ಧೆಯಿಂದ, ಈ ಭಕ್ತಿ ಮತ್ತು ಶ್ರದ್ಧೆ ಅನ್ನೋದು ಬೇಕು. ಭಗವಂತನೇ ಹೇಳಿದಾನೆ, ಭಕ್ತಿ ಶ್ರದ್ಧೆ ಇಲ್ಲದೆ ಹೋದರೆ ಆ ಪೂಜೆ ಮಾಡಿ ಪ್ರಯೋಜನ ಇಲ್ಲ. ನೀವು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಬನ್ನಿ ಅಂತಂದರೆ ಪೂಜೆಗೇನೋ ಬರ್ತೀರಿ, ಭಕ್ತಿ ಶ್ರದ್ಧೆ ಎಲ್ಲಿರುತ್ತೆ ಅಲ್ಲಿ ಬಂದ್ಬಿಡೋದು, ಬೇರೆಯವ್ರ ಸಮಾಚಾರ ಮಾತಾಡೋದು, ಅವಳು ಹಂಗಂದ್ಲು, ಇವಳು ಹಿಂಗಂದ್ಲು, ಪೂಜೆಯಲ್ಲಿ ಕೂತಿರ್ತೀರಿ ನಿಮ್ಮ ಸಂಸಾರ ವಿಚಾರಗಳನ್ನು ಮಾತಾಡೋವಂಥದ್ದು. ಏನು ನಿಮ್ಮ ಸಂಸಾರ, ಡೈಲಿ ನಿಮ್ಮ ಸಂಸಾರ ಇದ್ದಿದ್ದೆ, ಓ ಅವಳು ಹಂಗಂದ್ಲಾ, ಇವಳು ಹಿಂಗಂದ್ಲ, ತಾಳ ಅವಳಿಗೆ ಮಾಡ್ತೀನಿ, ಓ ಅವಳು ನಿನ್ನ ಹತ್ರ ಚಾಡಿ ಮಾತುಗಳು, ಅವಳು ನಿನ್ನ ಮೇಲೆ ಹಂಗೆ ಹೇಳಿದ್ರು, ಇವಳು ನಿನ್ನ ಮೇಲೆ ಹೆಂಗೆ ಹೇಳಿದ್ರು. ಹೋಗಿರೋದು ಪೂಜೆಗೆ, ಗುರುಪ್ರವೇಶಕ್ಕೆ ಕರೆದಿರ್ತಾರೆ, ಎಲ್ಲ ಬಂಧುಗಳು ಒಂದಾಗಿರ್ತೀರಿ, ನೀವೆಲ್ಲ ಹೋಗೋದು ಏನಕ್ಕೆ, ಅವ್ರ ಮನೇಲಿ ಏನೋ ಒಂದು ಪೂಜೆ ಮಾಡಿದ್ದಾರೆ, ಆ ಪೂಜೆಯಲ್ಲೆಲ್ಲ ನೀವು ಭಾಗವಹಿಸ್ಲಿ, ನಿಮಗೆ ಒಳ್ಳೇದಾಗಲಿ ಪೂಜಾ ಫಲ ಅಂತ ಆ ಮನೆ ಯಜಮಾನ ಸಂಕಲ್ಪ ಮಾಡ್ತಾನೆ. ಆದರೆ ನೀವು ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಬೇಕು, ಒಳ್ಳೆ ಮನೆ ಕಟ್ಟಿದ್ರಿ, ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂತ. ಆದರೆ ನಿಮ್ಮ ಮೂರ್ಖತನ ಏನು, ನಮ್ಮಣ್ಣ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟ, ನನಗೊಂದು ರೇಷ್ಮೆ ಸೀರೆ ಕೊಡಿಸಿಲ್ಲ,
ನನಗೊಂದು ಒಡವೆ ಕೊಟ್ಟಿಲ್ಲ ಅವನ ನೆಂಟಿಗೆ ನೋಡಿ ಎಷ್ಟು ಇಳಿದು ಹಾಕಿದರೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದು ಗೊತ್ತು ಆ ಒಂದು ಮೂರ್ಖತನ ಇಲ್ಲದೆ ಅಷ್ಟೊಂದು ಚಂಡಾಳ ಯೋಚನೆ ಇಂದೆಲ್ಲ ಚಂಡಾಳ ಯೋಚನೆ ಅಂತಂದ್ರೆ ಚಂಡಾಳ ಯಾವ ರೀತಿ ಯೋಚನೆ ಮಾಡ್ತಾನೆ ಗೊತ್ತಾ ತಿಳಿಸ್ತೀನಿ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ನಾವು ಹೋಗಿ ಏನು ಯೋಚನೆ ಮಾಡಬೇಕು ಅದನ್ನ ತಿಳಿಸ್ಕೊಡ್ತೀನಿ ಕಲಿರಿ ಬುದ್ಧಿನ ಒಂದು ನಿಮಿಷ ಯಾವ ರೀತಿಯಾಗಿ ಈ ಒಂದು ವ್ರತದ ಸಂಕಲ್ಪವನ್ನ ಮಾಡೋದ್ರಿಂದ ಯಾವ ರೀತಿಯಾದಂತ ಫಲಾಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈಗ ಕೇಳ್ತೀಳೋಣ ಗುರುಜಿ ವೀಕ್ಷಕರಿಗೆ ನಾನು ಆಗ್ಲೇನೇ ಹೇಳ್ತಿದ್ದೆ ಪಾಪ ಒಂದು ಗ್ರೂಪ್ ಪ್ರವೇಶದಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಎಲ್ಲರನ್ನು ಕರೆದಿರ್ತಾರೆ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದ್ರನ್ನ ಎಲ್ಲವನ್ನು ಕರೆದಿರ್ತಾರೆ ಅಲ್ಲಿ ನಾನೇ ಕೇಳಿಸ್ಕೊಂಡಿದ್ದೀನಿ ನನ್ನ ಕಿವಿಯಾರ ಎಷ್ಟೋ ಜನ ಏನು ಚರ್ಚೆ ಮಾಡಿರ್ತಾರೆ ಓ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿಸಿದ್ದಾನೆ ಎಷ್ಟು ಇದು ಮಾಡಿಸಿದ್ದಾನೆ ಪೂಜೆ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾನೆ ಎಲ್ಲ ಚೆನ್ನಾಗಿದ್ದಾನೆ ನಮ್ಮ ನೋಡು ನಾನು ತಂಗಿ ಸೊತ್ತೆಯಲ್ಲಿ ಹುಟ್ಟಿದ್ದೀನಿ ಒಂದು 10,000 ರೂಪಾಯಿ ಕೊಟ್ಟಿಲ್ಲ ನನಗೆ ಕರೆದಿನ 350 ರೂಪಾಯಿ ಸೀರೆ ಕೊಟ್ಟಿದ್ದಾನೆ ಅವನು ಎಷ್ಟು ಕಷ್ಟಪಟ್ಟು ಮಾಡಿರ್ತಾನೆ ನಾವು ಆದಷ್ಟು ಸಪೋರ್ಟ್ ಮಾಡೋಣ ಬಂದು ಈ ಮನೆ ಕಟ್ಟಿದ್ದಾನೆ ಇನ್ನೊಂದ್ಸಲಿ ಅರಸೋಣ ಅವನು ಚೆನ್ನಾಗಿದ್ರೆ ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಒಂದು ಅವಿಶ್ವಾಸಿಗಳು ಹಂಗೆಲ್ಲ ಮಾತಾಡೋದು ದಯವಿಟ್ಟು ಹೆಣ್ಮಕ್ಳಿಗೆಲ್ಲ ಹೇಳ್ತಿದ್ದೀನಿ ನೀವು ಆ ರೀತಿ ಒಳ್ಳೆಯವರು ಇದ್ದಾರೆ ನನಗೆ ಗೊತ್ತು ಎಷ್ಟೋ ಜನ ಅಣ್ಣ ತಮ್ಮಂದರು ಕಷ್ಟದಲ್ಲಿದ್ದಾರೆ ಅಂದರೆ ಇವ್ರ ಮನೇಲಿ ಊಟ ಮಾಡೋದಿಲ್ಲ ಅಷ್ಟು ಜನ ಇದ್ದಾರೆ ನನಗೆ ಗೊತ್ತು ಬಂದು ಹೇಳ್ಕೊಂತಾರೆ ಎಲ್ಲರೂ ನನ್ನ ಹತ್ರ ಜ್ಯೋತಿಷಕ್ಕೆ ಬರೋರೆಲ್ಲ ನಮ್ಮ ಅಪ್ಪ ಅಮ್ಮನ ಟೈಮ್ ಚೆನ್ನಾಗಿಲ್ಲ ಅವ್ರಿಗೆ ಒಳ್ಳೇದಾಗ್ತಿದೆ ಅಣ್ಣನ ತುಂಬ ದುಃಖದಲ್ಲಿದ್ದಾನೆ ಅಂತಲೇ ಹತ್ಕೊಳ್ಳೋರು ಎಷ್ಟೋ ಜನ ನನಗೆ ಗೊತ್ತು ಆದರೆ ಇನ್ನು ಕೆಲವರು ಇದ್ದಾರೆ ನಮ್ಮಣ್ಣ ಹಂಗೆ ಮನೆ ಕರೆದ ದುರುದ್ದೇಶಗಳು ನೀವು ಪಾಪಿಗಳು ಸಮ ಯಾವತ್ತಾಗಲಿ ಬೇಕಾದ್ರೆ ನೀವು ಹೋಗಬೇಡಿ ನಿಮ್ಮ ಆಶೀರ್ವಾದ ಬೇಕಾಗಿಲ್ಲ ಅವ್ರಿಗೆ ಆದರೆ ಹೋದರೆ ಅವ್ರಿಗೆ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡಿಬಿಟ್ಟು ಬನ್ನಿ ಇಲ್ಲ ಅಂತಂದರೆ ಎಷ್ಟೋ ಜನ ಮನೆ ಕಟ್ಟಿ ಒಂದೇ ವರ್ಷದಲ್ಲಿ ಮನೆ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಯಾಕೆ ಅಂತಂದರೆ ನಿಮ್ಮಂಥವ್ರು ಹೋಗಿ ಶಾಪಗಳು ಹಾಕೋದ್ರಿಂದ ನೀವು ಉದ್ಧಾರ ಆಗಲ್ಲ ಆ ಕಡೆ ಒಂದು ಉದ್ಧಾರ ಆಗ್ಬಿಡಲ್ಲ ಯಾಕೆ ಹೋಗ್ತೀರಿ ಅಂತ ವಿಶೇಷವಾದ ಪೂಜೆಗೆ ಯಾಕೆ ಹೋಗ್ತೀರಿ ಆ ಪೂಜೆ ಮಾಡಿಸಿದ್ರೆ ನೋಡು ಈ ಪೂಜೆಗೆ 100,000 ಖರ್ಚು ಮಾಡಿಬಿಟ್ಟಿದ್ದಾನೆ ಇಷ್ಟು ಖರ್ಚು ಮಾಡೋದ ದೇವ್ರ ಪೂಜೆಗೆ ಅಂತ ಹೊಟ್ಟೆ ಊರ್ಕೊಳ್ಳೋ ಜನ ಇನ್ನು 1/2 ಜನ ಇರ್ತಾರೆ ನಿಜವಾಗ್ಲೂ ನನಗೆ ಗೊತ್ತಿ ವಿಚಾರ ಅದಕ್ಕೆ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೆ ಹಿಂಗೆ ಹೊಟ್ಟೆ ಊರ್ಕೊಳ್ಳೋ ಜನ ಇರೋ ತನಕ ಬೇರೆಯವರು ಉದ್ಧಾರ ಆಗೋದಿಲ್ಲ ಆ ಹೊಟ್ಟೆ ಊರ ಹುಡ್ಕೊಳ್ಳೋ ಜನನ ನೀವು ಮನೆಗೆ ಕರಿಬೇಡಿ ಇನ್ವಿಟೇಷನ್ ಕೊಟ್ಬಿಟ್ಟು ಬೇಕಾದ ಪ್ರಸಾದ ತೊಗೊಂಡೋಗಿ ನೀವೇ ಕೊಟ್ಬಿಡಿ ಆದರೆ ಮನೆಗೆ ಕರಿ ಮನೆಗೆ ಬರೋರು ಅಲ್ಲಿ ನೀವು ನಿಯತ್ತಾಗಿರೋವಂಥ ಜನಗಳು ನಿಯತ್ತಾಗಿರಿ ಈ ಸಂಸಾರ ಆ ಸಂಸಾರ ಮಾಡಬೇಡಿ ಇನ್ನು ಈ ಪೂಜಾ ವಿಧಾನ ಮಹಾವಿಷ್ಣು ಸಾಕ್ಷಾತ್ ವಿಷ್ಣು ಬಾಯಿಯಿಂದ ನಾರದ ಮಹರ್ಷಿಗೆ ಏನೇನು ಉಪದೇಶ ಮಾಡಿದ್ರು ಆ ಉಪದೇಶ ಮಾಡತಕ್ಕಂಥದ್ದು ವ್ಯಾಸ ಅಂದರೆ ಸೂತ ಪುರಾಣಿಕರು ಶಿಷ್ಯರಿಗೆ ಹೆಂಗೆ ಹೇಳಿದ್ರು ಈ ವ್ರತಗಳನ್ನು ಏನು ಮಾಡಿದ್ರು ವ್ರತದ ಪೂಜಾ ಸಾಮಗ್ರಿ ಏನು ಆ ಪೂಜೆಯಲ್ಲಿ ಹೇಗಿರಬೇಕು ಗಂಡ ಹೆಂಡತಿ ಯಾವ ರೀತಿ ಇರಬೇಕು ಮಕ್ಕಳು ಯಾವ ರೀತಿ ಇರಬೇಕು ಅಕ್ಕ ತಂಗಿಯರನ್ನು ಕರೆದು ಏನು ಆರತಿ ಕೊಡಬೇಕು ಅವ್ರು ಯಾವ ಉರುಗಡೆಯನ್ನು ಕೊಡಬೇಕು ಯಾವ ಗಿಫ್ಟ್ ಏನು ತೊಗೋಬೇಕು ಅದನ್ನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಒಂದು ಕರೆ ಇದೆ ಸಾಕಷ್ಟು ಕರೆಗಳು ಬರ್ತಿದೆ ಒಂದು ಕರೆಯನ್ನು ತಗೊಂಬಿಡೋಣ ಹಲೋ ಹಲೋ ಭಾಗ್ಯಲಕ್ಷ್ಮಿ ರೀ ಮೇಡಮ್ ನಾವು ಹೇಳಿ ಭಾಗ್ಯಲಕ್ಷ್ಮಿ ಅವ್ರ ಎಲ್ಲಿಂದ ಕರೆ ಮಾಡ್ತಿರೋ ತಾವು ನಾವು ಕಲ್ಗುಡಿಲಿದ್ದ ಮಾಡಕತ್ತೀವ್ರಿ ಸರಿ ಯಾರ ಬಗ್ಗೆ ಕೇಳ್ಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳ್ಬೇಕ್ರಿ ಮಗನ ಹೆಸರನ್ನ ತಿಳಿಸ್ಕೊಡಿ ಹರೀಶ್ ರೀ ವೆಂಕಟ ಹರೀಶ್ ಸರಿ ಜನ್ಮ ದಿನಾಂಕ ಹೇಳಿ 23 11 19,094 23/11/94 ಇಸವಿ ಸಮಯ ಹೇಳಿ ಸಮಯ 5:23 ಸಾಯಂಕಾಲ ಸಾಯಂಕಾಲ 5:20 ಜನ್ಮ ರಾಶಿ ನಕ್ಷತ್ರ ಪುಷ್ಮಿನಿ ನಕ್ಷತ್ರ ಇನ್ನೊಮ್ಮೆ ಹೇಳಿ ಪುಷ್ಮಿ ನಕ್ಷತ್ರ ಸರಿ ಪುಷ್ಮಿ ನಕ್ಷತ್ರ ಅಂತ ಹೇಳ್ತಿದ್ರ ಭಾಗ್ಯಲಕ್ಷ್ಮಿ ಅವರೇ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ತೆ ಅಮ್ಮ ನಮಸ್ಕಾರ ಗುರುಜಿ ಹೇಳಿ ತಾಯಿ ಮಗನ ಬಗ್ಗೆ ತಿಳ್ಕೊಬೇಕಾ ಹೌದ್ರಿ ನಿಮ್ಗೆ ನಮಸ್ಕಾರ ರೀ ನಾವ್ ಯಾವಾಗ್ಲಿದ್ದ ಫೋನ್ ಮಾಡ್ಬೇಕಂತ ನೋಡ್ತಾ ಇದ್ರಿ ಇವತ್ತು ಕಲ್ತೈತ್ರಿ ಒಳ್ಳೇದಾಗತ್ತೆ ತಾಯಿ ಮಗ ಏನ್ ಓದ್ತಿದ್ದಾನೆ ಬಿಕಾಂ ಫಸ್ಟ್ ಇಯರ್ ಓದ್ತಿದ್ದಾನ್ರಿ ಜಾತಕನ ತುಂಬಾ ಚೆನ್ನಾಗಿದೆ ಪುಷ್ಯ ನಕ್ಷತ್ರ ಪುಷ್ಯಮಿ ಅಲ್ಲ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಾನೆ ಪುಷ್ಯ ನಕ್ಷತ್ರ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ನೋಡಿ ಲಗ್ನದಲ್ಲಿ ಇವನ್ಗೆ ಕೇತು ಇದಾನೆ ಸಪ್ತಮದಲ್ಲಿ ರಾಹು ಸ್ವಲ್ಪ ಸರ್ಪದೋಷ ಇದೆಯಮ್ಮ ಅದಕ್ಕೆ ಅವನ್ ಕೋಪ ಜಾಸ್ತಿ ಮತ್ತೆ ಆಟನೂ ಜಾಸ್ತಿ ತುಂಬಾ ವಾದ ಮಾಡ್ತಾನೆ ಬುದ್ಧಿವಂತ ಒಳ್ಳೆ ಹುಡುಗ ಯಾರಿಗೂ ದ್ರೋಹ ಮಾಡಲ್ಲ ಆದ್ರೆ ಮನೇಲಿ ತುಂಬಾ ಕೋಪ ನೀವೇನು ಹೇಳಬಾರ್ದು ಅವನ್ಗೆ ಊಟ ಮಾಡೋ ಅಂತ 2 ಸಲ ಹೇಳಿದ್ರು ಕೋಪನೆ ಈ ರೀತಿ ಮಾಡ್ಕೊಳ್ಳುವಂಥದ್ದು ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ ಇದಾದ್ಮೇಲೆ ಒಳ್ಳೆ ಚೆನ್ನಾಗಿ ಓದಿಸಿ ಈಗ ಪ್ರಸ್ತುತಕ್ಕೆ ಇವನಿಗೆ ಇನ್ನೂ ವಿಶೇಷವಾಗಿರ್ತಕ್ಕಂತಹ ದಿನಗಳು ನಡೀತಾನೆ ಇದೆ ವಿಶೇಷವಾಗಿರ್ತಕ್ಕಂತಹ ಒಂದು ಶಕ್ತಿನೂ ಇದೆ ಜಾತಕದಲ್ಲಿ ಅರ್ಧಮಾಷ್ಟಮ ಶನಿ ಇದೆ ಇಷ್ಟು ದಿನ ಈಗ ಈ ಅರ್ಧಮಾಷ್ಟಮ ಶನಿ ಕಂಪ್ಲೀಟ್ ಆಗ್ತಿದೆ ಅಂದ್ರೆ ಶನಿ ಕಂಪ್ಲೀಟ್ ಆಗ್ತಿದೆ ಈ ನವೆಂಬರ್ಗೆ ಈ ಶನಿ ದೋಷ ಹೋದ್ಮೇಲೆ ಇವನ್ ಜೀವನದಲ್ಲಿ ಉತ್ತಮವಾದ ಪ್ರಗತಿಯನ್ನ ಕಾಣ್ತಾನೆ ಉತ್ತಮವಾದ ಚೆನ್ನಾಗಿ ಹೋಗ್ತಾನೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಪ್ರಗತಿ ಇದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಮಗನ್ನ ನಾವು ಸಿಎ ಓದ್ಬೇಕಂತ ಬಹಳ ಆಸೆ ಐತ್ರಿ ನನಗೆ ಖಂಡಿತ ಓದ್ಸಿ ತಾಯಿ ಇವ್ನು ಸಿಎನೆ ಓದೋದು ಜಾತಕದಲ್ಲಿ ಬಂದ್ಬಿಟ್ಟಿದೆ
ಬಿಕಾಂ ಆದ್ಮೇಲೆ ಸಿಎ ಮಾಡ್ಸಿ ನಿಜವಾಗ್ಲೂ ಚೆನ್ನಾಗಿ ಓದ್ತಾನೆ ಒಳ್ಳೆ ಹೆಸರು ಪಡಿತಾನೆ ಅದು ಕೊನೆಗೆ ನಿಮ್ಮ ವಂಶಕ್ಕೂ ಒಳ್ಳೆ ಹೆಸರು ತರ್ತಾನೆ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಂತಾನೆ ಪ್ರಸ್ತುತ ಟೈಮ್ ಸರಿ ಇಲ್ಲ ಅಷ್ಟೇ ಅದಕ್ಕೆ ಪ್ರತಿ ಶನಿವಾರ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ಒಳ್ಳೆ ಎಳ್ಳೆಣ್ಣೆ ದೀಪ ಹಚ್ಚಿಬಿಟ್ಟು ಬರಕೇಳಿ ಅಷ್ಟೇ ಸಾಕು ಈ ರೀತಿ ಒಂದು 16 ವಾರ ಮಾಡ್ತಾ ಬಂದ್ರೆ ದಿನೇ ದಿನೇ ಶನಿ ದೋಷಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಉನ್ನತ ಪ್ರಗತಿಯನ್ನು ಕಾಣ್ತಾನೆ ತಾಯಿ ಯಾವಾಗಲೂ ನನ್ನ ಆಶೀರ್ವಾದ ಇರುತ್ತೆ ನನ್ನ ದೇವಿಯ ಅನುಗ್ರಹನೇ ನಿಮ್ಮ ಮೇಲೆ ಇರುತ್ತೆ ತಾಯಿ ನಿಮ್ಮ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಉದ್ಯೋಗದಲ್ಲೂ ಮತ್ತೆ ಒಳ್ಳೆ ಕೀರ್ತಿಯನ್ನ ಪ್ರಸಾದಿಸಲಿ ಅಂತ ಹೇಳಿ ನಾನು ಇಲ್ಲಿಂದ ಪ್ರಾರ್ಥಿಸಿದ್ದೀನಿ ನಮಸ್ತೆ ವೀಕ್ಷಕರೆ ಬೆಂಗಳೂರಿನಿಂದ ಹೇಮಾ ಅವರು ಕರೆ ಮಾಡಿದ್ದಾರೆ ಬನ್ನಿ ಮಾತಾಡಿಸೋಣ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಹೇಮಾ ಅವರು ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಯಜಮಾನರ ಬಗ್ಗೆ ಮಾತಾಡಬೇಕಿತ್ತು ಯಜಮಾನರ ಹೆಸರನ್ನು ತಿಳಿಸ್ಕೊಡಿ ಗೋಪಿನಾಥ್ ಸರಿ ಜನ್ಮ ದಿನಾಂಕ ಹೇಳಿ 11/12/1973 ಇಸವಿ ಸಮಯ ಹೇಳಿ ಮಧ್ಯಾಹ್ನ 1:30 ಸರಿ ಮಾ ಜನ್ಮ ರಾಶಿ ನಕ್ಷತ್ರ ಆರುದ್ರ ನಕ್ಷತ್ರ ಮಿಥುನ ರಾಶಿ ಗುರುಜಿ ಅವರಿದ್ದಾರೆ ಹೇಮಾ ಅವರೇ ನಿಮ್ಮ ಪತಿ ಬಗ್ಗೆ ಪ್ರಶ್ನೆಯನ್ನ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ತುಂಬಾ ಸಂತೋಷ ಆಗ್ತಿದೆ ನಿಮ್ಮ ಹತ್ರ ಮಾತಾಡಿ ಒಳ್ಳೆದಾಗ್ಲಿ ತಾಯಿ ಗುರುಜಿ ನಮ್ಮ ಯಜಮಾನರಿಗೆ ತುಂಬಾ ತೊಂದರೆ ಆಗುತ್ತೆ ಅವರಿಗೆ ಫ್ಯಾಮಿಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ದೈಹಿಕ ಶ್ರಮ ಸಿಕ್ಕಾಪಟ್ಟೆ ದೈಹಿಕ ಶ್ರಮ ಅವ್ರ ನೋವು ನನ್ನ ಕೆಲ್ಸ ನೋಡಕ್ ಆಗ್ತಾ ಇಲ್ಲ ಇವ್ರಿಗೆ ಜನ್ಮಜಾತಿದಲ್ಲಿ ನೋಡ್ತಾ ಇದ್ದೀವಿ ಮಂಗಳವಾರ ಮಧ್ಯಾಹ್ನ ಅಲ್ವಾ ಹುಟ್ಟಿರೋದು ಇವರು ಹೌದು ಗುರುಜಿ ಮಂಗಳವಾರ ಮಧ್ಯಾಹ್ನ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅದರೊಳಗೆ ಸುಖ ಸ್ಥಾನದಲ್ಲಿ ನೋಡಿ ಚತುಸ್ಥಾನ ಸುಖ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಚಂದ್ರ ಶನಿ ಕೇತು ಚಂದ್ರ ಶನಿ ಕೇತು ಮೂರು ಗ್ರಹಗಳು ಕೂತಿದೆ ಜಾತಕ ಎಲ್ಲಾದ್ರೂ ನೋಡ್ಸಿದ್ರಾ ತೋರಿಸಿದೀನಿ ಬಟ್ ಏನು ಡಿಸೆಂಬರ್ ವರೆಗೂ ಕಷ್ಟ ಅಂತ ಹೇಳ್ತಾರೆ ಬಟ್ ಅವರು ಜೀವನದಲ್ಲಿ ತುಂಬಾ ನೋವು ಅನುಭವಿಸುತ್ತಿದ್ದಾರೆ ನಾನು ಅವರು ಎರಡನೇ ಹೆಂಡತಿ ಬಟ್ ಮೊದಲನೇ ಹೆಂಡತಿ ಅವ್ರಿಗೆ ಮೋಸ ಮಾಡಿ ಇದ್ ಮಾಡ್ಬಿಟ್ರು ಬಟ್ ಇವಾಗ ಏನು ಸಂಪಾದನೆನೂ ನಡೆಯುತ್ತೆ ಬಟ್ ಉಳಿಯೋದಿಲ್ಲ ಆಮೇಲೆ ಅವ್ರಿಗೆ ದೈಹಿಕ ಶ್ರಮ ಅವ್ರದ್ದು ಬಿಸ್ಲರಿ ವಾಟರ್ ನೀರು ಸಪ್ಲೈ ಮಾಡೋದು ಕೆಲ್ಸದವ್ರು ಸಿಗೋದೇ ಇಲ್ಲ ಅಷ್ಟು ನೋವಾಗ್ತದೆ ಅಷ್ಟು ನೋವಾಗ್ತದೆ ಬೆಳಿಗ್ಗೆಯಿಂದ ಕಷ್ಟ ಪಟ್ಟು ರಾತ್ರಿ ಅವ್ರು ನೋಡ್ಬೇಕು ಕೈ ಕಾಲೆಲ್ಲ ಅಷ್ಟು ನೋವು ಅನ್ಭವಿಸ್ತಾರೆ ಸರಿಮ್ಮ ಖಂಡಿತವಾಗ್ಲೂ ನೀನ್ ಬೇಜಾರ ಮಾಡ್ಕೋಬೇಡ ನಿನ್ನಂತ ಉತ್ತಮ ಪತ್ನಿ ಅವ್ರು ಸಿಗ್ಲಕ್ಕೂ ಅವ್ರಿಗೂ ಅದೃಷ್ಟ ಇರ್ಬೇಕು ಆದ್ರೆ ಯಾವುದು ಇದೆಲ್ಲ ಪೂರ್ವ ಜನ್ಮದ ಕರ್ಮಫಲ ತಾಯಿ ಇವ್ರ ಜಾತಕದಲ್ಲಿ ಚತುಸ್ಥಾನದಲ್ಲಿ ಅಂದ್ರೆ ನಾಲ್ಕನೇ ಮನೆಯಲ್ಲಿ ಏನಾಗಿದೆ ಪಾಪ ಗ್ರಹಗಳು ಕೂತಿರ್ತಕ್ಕಂಥದ್ದು ಅಂತಂದ್ರೆ ಸುಖ ಸ್ಥಾನದಲ್ಲಿ ಶನಿ ಮತ್ತೆ ಬುಧ ಮತ್ತೆ ಕೇತು ಕೂತಿರ್ತಕ್ಕಂಥದ್ದು ಇದನ್ನ ಏನಾಗ್ತಾ ಇದೆ ಸುಖ ಅನ್ನೋದು ಕಾಣಕ್ ಆಗ್ತಿಲ್ಲ ಇವರಿಂದ ಕಷ್ಟ ಪಡ್ತಿದ್ದಾರೆ ಸುಖ ಹೇಗಿರುತ್ತೋ ಗೊತ್ತಿಲ್ಲ ಶ್ರಮ ಪಡ್ತಾನೇ ಇದಾರೆ ಆದ್ರೆ ಈ ಒಂದು ಪರಿಹಾರ ಮಾಡ್ಕೋಬೇಕು ಬೇರೆ ಏನಿಲ್ಲ ಆರಿದ್ರ ನಕ್ಷತ್ರ ಮಿಥುನ ರಾಶಿಗೆ ಈಗ ಜನ್ಮಗುರು ಬೇರೆ ಇದ್ದಾನೆ ಅಂತಂದ್ರೆ ರಾಶಿಯಲ್ಲೇ ಸ್ಥಿತನಾಗಿ ಕೂತಿರ್ತಾನೆ ಈ ಜೂನ್ 12 ನಂತರ ಗುರು ಸ್ಥಾನ ಪಲ್ಲಟನೆ ಆಗ್ತಾನೆ ಎರಡನೇ ಮನೆಗೆ ಬರ್ತಾನೆ ಉಚ್ಚ ಗುರು ಆಗ್ತಾನೆ ಆಗ ಗುರು ಬಲ ಬಂದ್ಬಿಡುತ್ತೆ ಏನ್ ಚಿಂತೆ ಇಲ್ಲ ಆದ್ರೆ ಶನಿ ಕೂಡ ಇವ್ರ ಜಾತಕದಲ್ಲಿ ಸ್ವಲ್ಪ ಮಟ್ಟಿಗೆ ಪಂಚಮ ಶನಿ ಅಷ್ಟು ಉತ್ತಮ ಅಲ್ಲ ಮತ್ತೆ ಆರೋಗ್ಯ ಸ್ಥಾನದಲ್ಲೂ ಸ್ವಲ್ಪ ತೊಂದರೆ ಮಾಡ್ತಾನೆ ನವೆಂಬರ್ ಆದ ನಂತರ ಅದಕ್ಕೆ ಈಗಲಿಂದಾನೆ ನೀವು ಪ್ರಿಕಾಷನ್ಸ್ ತಗೊಂಬಿಡಿ ಏನ್ ನಿಮ್ ಮನೆ ದೇವರು ನೀವು ಪ್ರತಿ ಮಂಗಳವಾರ ಯಾವ್ದಾದ್ರು ಹನುಮಂತನ ದೇವಸ್ಥಾನ ನಿಯರೆಸ್ಟ್ ಸಾಯಂಕಾಲ ಪರ್ಟಿಕ್ಯುಲರ್ ಇವು ಹನುಮಂತನ ದರ್ಶನ ಮಾಡ್ಬೇಕು ಹನುಮಂತನ ದರ್ಶನ ಮಾಡಿ ಒಂದು ವೀಳ್ಯದೆಲೆ ಮಾಲೆಯನ್ನ ಕೊಟ್ಟು ಅಲ್ಲಿ ಯಾರಾದ್ರೂ ಈ ಭಕ್ತರು ಬಂದಿರ್ತಾರಲ್ಲ ಅಂತವ್ರು ಏನಾದ್ರೂ ಸಿಹಿ ಪ್ರಸಾದ ಈ ಬೂಂದಿನೋ ಲಾಡುನೋ ಏನಾದ್ರೂ ಒಂದು ಭಿಕ್ಷಕರಿಗಾದ್ರೂ ಸರಿ ಒಂದು ಇಬ್ಬರಿಗಾದ್ರೂ ಸರಿ ಹಂಚ್ಬಿಟ್ಟು ಬಿಡ್ಬೇಕು ಆ ರೀತಿ ಒಂದು 16 ವಾರಕ್ಕೆ ಸತತವಾಗಿ ಮಾಡ್ಕೊಳ್ಳಕ್ಕೆ ಹೇಳಿ ಕತ್ತಲ್ಲಿ 5 ಮುಖದ ರುದ್ರಾಕ್ಷಿ ಒಂದೇ ಒಂದು ಒರಿಜಿನಲ್ ಸಿಂಗಲ್ ಬೀಟ್ ಅದೊಂದು ಹಾಕ್ಸಿತ್ತಾ ಇಷ್ಟೇ ಸಾಕು ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಹುಣ್ಣಿಮೆ ದಿನ ಯಾವ್ದಾದ್ರು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತುಳಸಿ ತಗೊಂಡೋಗಿ ಕೊಟ್ಬಿಟ್ ಬನ್ನಿ ಇಷ್ಟು ಮಾಡ್ಕೊಂಡ್ರೆ ಇವ್ರಿಗೆ ನಿಜವಾಗ್ಲೂ ದೈಹಿಕವಾಗಿಯೂ ನೆಮ್ಮದಿ ಸಿಗುತ್ತೆ ಮತ್ತೆ ನಿಮ್ ಕೆಲಸದವರು ಸಿಗ್ತಾರೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೂ ಪ್ರಗತಿಗೂ ಹೋಗ್ತಾರೆ ಮತ್ತೆ ಎಲ್ಲಾ ತರದ ಉತ್ತಮವಾದ ಫಲಗಳನ್ನು ಅನುಭವಿಸ್ತಿರ ತಾಯಿ ಚಿಂತೆ ಮಾಡ್ಬೇಡಮ್ಮ ಭಗವಂತ ನಿನ್ ಕಡೆ ಇದ್ದಾನೆ ಖಂಡಿತ ಸದ್ಯಕ್ಕೆ ಕರ್ಮಫಲ ಅನುಭವಿಸ್ತಾ ಇದ್ದಾರೆ ಇವರು ಆ ಕರ್ಮದಿಂದ ಬೇಗ ಬಿಡುಗಡೆ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗ್ಲಿ ತಾಯಿ ನಮಸ್ತೆ ವಿಜಯ ಅವರು ಕಟೀಲ್ನಿಂದ ಕರೆ ಮಾಡಿದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ನಾನು ಮಗನ ಬಗ್ಗೆ ಕೇಳ್ಬೇಕಿತ್ತು ಹೆಸರನ್ನ ತಿಳಿಸ್ಕೊಡಿ ಮಗ ನನ್ನ ಹೆಸರು ವಿಜಯ ಮಗನ ಹೆಸರು ಶ್ರೀಶಾ ಶ್ರೀಶಾ ಜನ್ಮ ದಿನಾಂಕ ಹೇಳಿ ಜನ್ಮ ದಿನಾಂಕ ಡೇಟ್ ಆಫ್ 7/9
ಸಮಯ ಸಮಯ 12:28 ಬೆಳಗ್ಗೆನ ಮಧ್ಯರಾತ್ರಿ ಮಧ್ಯಾಹ್ನ ಸರಿ ಜನ್ಮರಾಶಿ ನಕ್ಷತ್ರ ಹೇಳಿ ಜನ್ಮರಾಶಿ ರೇವತಿ ನಕ್ಷತ್ರ ಮೀನ ರಾಶಿ ಸರಿ ಗುರುಜಿ ಅವರಿದ್ದಾರೆ ಮಾತಾಡಿ ಶ್ರೀಶಾ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಹೇಳಿ ತಾಯಿ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಇನ್ನು ಸಣ್ಣ ಮಗು ಒಂದು ಅವನಿಗೆ ಈಗ 4.5 ವರ್ಷ ಆಯ್ತು ತುಂಬಾ ಸಮಯದಿಂದ ನಾವು ಮದ್ದು ಮಾಡ್ತೇವೆ ಎಲ್ಲ ಮಾಡಿ ಎಲ್ಲ ಜಾತಕೆಲ್ಲ ತೋರಿಸಿ ಆಯ್ತು ಏನು ಇದಿಲ್ಲ ನಡೆಯುದಿಲ್ಲ ಮಾತಾಡುದಿಲ್ಲ ಮತ್ತೆ ನೋಡುದಿಲ್ಲ ಮತ್ತೆ ಪಿಡ್ಸ್ ಬರ್ತಾ ಉಂಟು ಯಾವತ್ತು ನೋಡಿದ್ರೆ ತಲೆ ಒಡೆಯುತ್ತಾನೆ ಇರ್ತದೆ ತಲೆ ಸೋಮವಾರ ನಮ್ಮ ಹುಟ್ಟಿದ್ದು ಸೋಮವಾರ ಹೌದು ಗುರುಜಿ ಸೋಮವಾರ ಮಧ್ಯಾಹ್ನ ರೇವತಿ ನಕ್ಷತ್ರ ಎರಡನೇ ಪಾದ ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಸೆಪ್ಟೆಂಬರ್ ಓಕೆ ಭಾದ್ರಪದ ಮಾಸ ವಿಶೇಷವಾಗಿ ಜನ್ಮ ಜಾತಕದಲ್ಲಿ ನೋಡಿ ಮಾರಮಲ ಶಾಸ್ತ್ರದ ಪ್ರಕಾರ ಇವನ ಜನ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ಕುಜ ನವಮ ಸ್ಥಾನದಲ್ಲಿ ಸರ್ಪದೋಷ ಉಂಟು ಅಂತ ತೋರಿಸ್ತಿದೆ ಅದಕ್ಕೆ ನೀವು ರೆಮಿಡಿ ಮಾಡಿಸಿರ್ಬೇಕಲ್ಲ ಸರ್ಪಶಾಂತಿ ಮಾಡಿಸಿದ್ರಿ ಮಾಡ್ತಾ ಇದ್ದೇವೆ ಈಗ ಆಶ್ಲೇಷ ನಕ್ಷತ್ರಕ್ಕೆಲ್ಲ ನಮ್ಮ ಇದಕ್ಕೆಲ್ಲ ಮಾಡ್ತಿದ್ದೇವೆ ಆದ್ರೆ ಏನು ಏನು ಇದು ಕಾಣುದಿಲ್ಲ ನಮಗೆ ಏನು ಅಭಿವೃದ್ಧಿ ಅನ್ನೋದು ಆಗ್ತಿಲ್ಲ ಇಲ್ಲ ಇಲ್ಲ ನಿಮ್ಮ ಮನೆಯವರು ಎಷ್ಟನೇ ಮಗ ಅವರ ತಂದೆಗೆ ಮನೆಯವರು ಫಸ್ಟ್ ಮಗ ಮೊದಲನೇ ಮಗನ ಅವರ ತಂದೆ ತಾತ ಯಾರಿಗಾದ್ರೂ ಎರಡು ಮದುವೆ ಆಗಿದೆಯಾ ಇಲ್ಲ ಇಲ್ಲ ನಿಮ್ಮ ಮಾವನವರು ಇದ್ದಾರಾ ತಾಯಿ ಈಗ ಮಾವ ಇಲ್ಲ ಅತ್ತೆ ಇದ್ದಾರೆ ಎಷ್ಟು ವರ್ಷ ಆಯ್ತು ಮಾವ ತಿರ್ಕೊಂಡು ಮಾವ ತಿರ್ಕೊಂಡು 10-11 ವರ್ಷ ಎಷ್ಟು ಅಂತ ಗೊತ್ತಾಗಿಲ್ಲ ಸರಿ ಅಂದ್ರೆ ನಿಮಗೆ ಮದುವೆಗೆ ಮುಂಚಿತವಾಗಿ ತಿರ್ಕೊಂಡ್ರ ಅವರು ಹೌದು ನನಗೆ ಮದುವೆ ಮೊದಲೇ ತಿರಿದ್ದಾರೆ ಸರಿಮ್ಮ ನೀವು ಒಂದ್ಸಲಿ ಗೋಕರ್ಣ ಗೊತ್ತಲ್ಲ ನಿಮಗೆ ಹತ್ರ ಹೌದು ಅಲ್ಲಿ ನಾರಾಯಣ ಬಲಿ ಅಂತ ಒಂದು ಮಾಡ್ತಾರೆ ನಾರಾಯಣ ನಾಗಬಲಿ ಬರೆದಿಟ್ಕೊಳ್ಳಿ ನಾರಾಯಣ ನಾಗಬಲಿ ಅಂತ ಆ ಒಂದು ರಥವನ್ನೊಂದು ಮಾಡಿಸ್ಕೊಂಡು ಆ ಒಂದು ಪೂಜೆಯನ್ನು ಮಾಡಿಸ್ಕೊಂಡ್ ಬನ್ನಿ ನಂತರ ಮಗುಗೆ ಪ್ರತಿನಿತ್ಯ ಮಲಗಬೇಕಾದ್ರೆ ರಾತ್ರಿ ಸಮಯದಲ್ಲಿ ಭತ್ತ ಸಿಗುತ್ತಲ್ಲ ನಿಮ್ಗೆ ಅಕ್ಕಿಯಿಂದ ಅಕ್ಕಿ ಬರುತ್ತಲ್ಲ ಅದು ಭತ್ತ ಆ ಭತ್ತವನ್ನ ಒಂದು ದೊಡ್ಡದ ಮಡಕೆ ಇರಲಿ ಸಣ್ಣದೊಂದು ಮಡಕೆ ತಗೊಂಡು ಆ ಮಡಕೆ ತುಂಬಾ ಭತ್ತ ತುಂಬಿಡಿ ಆ ಮಡಕೆ ಮೇಲೆ ಒಂದು ಪ್ರಣತಿಯನ್ನಿಡಿ ಮಣ್ಣಿನ ಒಂದು ಹಣತೆ ಅದರಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಬೇಕು ಆ ದೀಪದ ಬೆಳಕಲ್ಲಿ ಆ ಮಗು ಮಲಗಬೇಕು ರಾತ್ರಿ 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 ಹಾಗೆ ಒಂದು 108 ಅಂದ್ರೆ 3 ತಿಂಗಳ ಕಾಲ ಸತತವಾಗಿ ರಾತ್ರಿ ನೀವು ಮಲಗೋ ಟೈಮಲ್ಲಿ ಬೆಡ್ ಲೈಟ್ ಆಫ್ ಮಾಡಿ ಆ ದೀಪ ಹಚ್ಚಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಆ ಬೆಳಕು ಆ ಮಗು ಮೇಲೆ ಬೀಳ್ತಾ ಇದ್ರೆ ಸಾಕು ಡೈಲಿ ರಾತ್ರಿ ದೀಪ ಹಚ್ಚಿಡೋದು ಈ ರೀತಿ ಮಾತಾ ಬನ್ನಿ ಉರಿತಲಿ ಇರ್ಬೇಕಾ ಆ ರಾತ್ರಿ ಎಲ್ಲ ಉರಿಬೇಕು ಅಲ್ಲ ರಾತ್ರಿ ಉರಿದ್ರೆ ಮತ್ತೆ ಬೆಳಿಗ್ಗೆ ತನಕ ಉರಿಬೇಕಾ ಏನು ಅವಶ್ಯಕತೆ ಇಲ್ಲ ತಾಯಿ ಅದಷ್ಟಕ್ಕೆ ಯಾವಾಗ ನಂದೋಗುತ್ತೋ ಸಾಕು ಅಲ್ಲಿಗೆ ಮತ್ತೆ ಮಾರನೇ ದಿನ ಹಚ್ಚೋ ಅಂತದ್ದು ಈ ರೀತಿ ಸತತವಾಗಿ ಒಂದು 3 ತಿಂಗಳ ಕಾಲ ಮಾಡಿ ಖಂಡಿತವಾಗ್ಲೂ ಆ 3 ತಿಂಗಳಲ್ಲೇ ಆ ಮಗುವಿಗೆ ಆ ಒಂದು ಕಾಂತಿ ಬೆಳಕಿನಿಂದ ಆ ಹುಡುಗನ ಜೀವನದಲ್ಲಿ ಕೆಲವು ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಆಟೋಮೆಟಿಕಲಿ ಶಕ್ತಿ ಅನ್ನೋದು ಬರುತ್ತೆ ಮತ್ತೆ ಆ ಒಂದು ಏನ್ ಫಿಟ್ಸ್ ಅನ್ನೋದಿದೆ ಅದು ಹೋಗುತ್ತೆ ದೇಹದಲ್ಲಿ ನರನಾಡಗಳಿಗೆ ಚೈತನ್ಯ ಬಂದು ಅವನು ನಡೆಯ ಕಡೆ ಮತ್ತು ತಲೆ ಕಡೆ ಆಗ್ಲಿ ಅಥವಾ ಗಮನಿಸೋ ಕಡೆ ಆಗ್ಲಿ ಒಳ್ಳೇದಾಗುತ್ತೆ ತಾಯಿ ಎಲ್ಲ ಮಾಡ್ತಾನೆ ನೀವು ಫಸ್ಟ್ ನಾರಾಯಣ ನಾಗವಲೆ ಒಂದು ಮಾಡ್ಕೊಂಡ್ ಬಂದು ಇದೊಂದು 3 ತಿಂಗಳ ಕಾಲ ಇದ್ ಮಾಡಿ ಇಷ್ಟೇ ಸಾಕು ಯಾವ್ದು ಗುರುಜಿ ನಾರಾಯಣ ನಾಗವಲಿಯ ಎಸ್ ನಾರಾಯಣ ನಾಗಬಲಿ ಅದ್ ಮಾಡಿದ ನಂತರನೇ ಇದು ಮಾಡ್ಬೇಕು ಯಾವಾಗಾದ್ರೂ ಮಾಡಿ ನಿಮ್ಗೆ ಅನುಕೂಲ ಆದ್ರೆ ನಾಳೆನೇ ಹೋಗಿ ಮಾಡಿ ತಪ್ಪೇನಿಲ್ಲ ನಾರಾಯಣ ನಾಗಬಲಿ ಆದ ನಂತರ 3 ತಿಂಗಳ ಕಾಲ ದೀಪದ ಮಗಲ್ ಬೆಳೆಸಿ ಖಂಡಿತವಾಗ್ಲೂ ಮತ್ತೆ ಇನ್ನೊಂದು ಕಾಲ್ ಮಾಡಿ ಅಷ್ಟಗಾವ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಒಳ್ಳೇದಾಗ್ಲಿ ತಾಯಿ ನಮಸ್ತೆ ವೀಕ್ಷಕರ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ ಜಲಜಾ ಅವರು ಮಡಿಕೇರಿಯ ಕುಶಾಲ್ ನಗರದಿಂದ ಪತ್ರ ಬರ್ತಿದ್ದಾರೆ ಅವರ ಪ್ರಶ್ನೆ ಏನು ನೋಡೋಣ ಗುರುಜಿ ಜಲಜಾ ಅವರು ಮಗನ ಬಗ್ಗೆ ಕೇಳಬೇಕು ಅಂತ ಜಾತಕದ ಪ್ರತಿಯನ್ನ ಕಳಿಸಿದರೆ ಮಗನ ಹೆಸರು ವಿಕಾಸ್ ಅಂತ ಇನ್ನು ಜನ್ಮಕುಂಡಲಿಯಲ್ಲಿ ಲಗ್ನದಲ್ಲಿ ರಾಹು ಇದ್ದಾನೆ ಇದರಿಂದ ಸಮಸ್ಯೆ ಆಗುತ್ತಾ ದಯವಿಟ್ಟು ಪರಿಹಾರ ಸೂಚಿಸಿ ಅಂತ ಹೇಳ್ತಿದ್ದಾರೆ ಯಜಮಾನರು ನಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಕಾರಣಾಂತರಗಳಿಂದ ಈ ಒಂದು ಮುಖ್ಯ ಕಾರಣದಿಂದ ಮೈಸೂರಿನಲ್ಲಿ ಹಾಸ್ಟೆಲಲ್ಲಿ ಇಟ್ಟು ಓದಿಸ್ತಾ ಇದ್ದೀನಿ ಮುಂದೆ ಅವನು ಓದಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಗೌರ್ಮೆಂಟ್ ಕೆಲಸ ಸಿಗುತ್ತಾ ದಯವಿಟ್ಟು ತಿಳಿಸ್ಕೊಡಿ ನನಗಿರೋದು ಅವನೊಬ್ಬನೇ ಅವನ ಒಂದು ಭವಿಷ್ಯದಲ್ಲಿ ನನ್ನ ಬೆಳಕನ್ನು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏನಾದರೂ ಪರಿಹಾರ ಇದ್ರೆ ದಯವಿಟ್ಟು ಸೂಚಿಸ್ಕೊಡಿ ಅಂತ ಈ ಒಂದು ಜಾತಕದ ಪ್ರತಿಯನ್ನು ಕಳಿಸಿದ್ದಾರೆ ಜನ್ಮ ರಾಹು ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ವಕ್ರಬುಧ
ಬುಧ ವಕ್ರ ಸ್ಥಾನದಲ್ಲಿ ಇದ್ದಾನೆ, ಸಪ್ತಮ ಸ್ಥಾನದಲ್ಲಿ ಶುಕ್ರ ಕೇತು ಚಂದ್ರನು ಇದ್ದಾನೆ, ಶುಭಗ್ರಹಗಳಿದೆ, ಏಕಾದಶ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ದಶಮ ತುಂಬ ಚೆನ್ನಾಗಿದೆ ಜಾತಕ. ಜಾತಕದಲ್ಲಿ ಯಾವುದೇ ಥರದ ದೋಷ ಇಲ್ಲ. ಆದರೆ ಭಾಗ್ಯ ಸ್ಥಾನದಲ್ಲಿ ರವಿ ಇರತಕ್ಕಂಥದ್ದು ಪಿತೃಹೀನಂ. ನೋಡಿ, ತಂದೆ ಹತ್ರ ಶತ್ರುತ್ವ ಮಾಡ್ಕೊಂಡ್ಬಿಡ್ತಾನೆ ಅಂತ ಜಾತಕದಲ್ಲೇ ಇದೆ, ನಿಜವಾಗ್ಲೂ ಹಂಗೆ ಆಗ್ತಿದೆ. ಅಷ್ಟಮದಲ್ಲಿ ವಕ್ರಗುರು, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ. ಜನ್ಮರಾಹು ಇದ್ದಾಗ ಕೋಪ ಜಾಸ್ತಿ ಆಗುವಂಥದ್ದು, ಹಠ ಜಾಸ್ತಿ ಆಗುವಂಥದ್ದು ತುಂಬ ಸ್ವಭಾವ ಇರುತ್ತೆ. ಅದು ಹೊರತಾಗಿ ಬೇರೆ ಇನ್ಯಾವುದು ಸಮಸ್ಯೆ ಇಲ್ಲ. ಆದರೆ ರಮಲಶಾಸ್ತ್ರ ಪ್ರಕಾರದಿಂದ ನೋಡ್ತೀನಿ, ಇವನಿಗೆ ಖಂಡಿತವಾಗ್ಲೂ ಸುಖಸ್ಥಾನ ಅನ್ನೋದಿದೆ ಜೀವನದಲ್ಲಿ. ಸರ್ಕಾರಿ ಉದ್ಯೋಗ ಇಲ್ಲ, ಪ್ರೈವೇಟ್ ಉದ್ಯೋಗ ಸಿಗುತ್ತೆ, ವಿದೇಶಕ್ಕೂ ಹೋಗ್ಬಿಟ್ಟು ಬರ್ತಾನೆ. ಇವನು ಸೈನ್ಸ್ ಸ್ಟೂಡೆಂಟ್ ತಗೊಂತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗುವಂಥದ್ದು, ಸಾಫ್ಟ್ವೇರ್ ರಿಲೇಟೆಡ್ ಕಂಪ್ಯೂಟರ್ ರಿಲೇಟೆಡ್ ಇಂಜಿನಿಯರ್ ಆಗುವಂಥದ್ದು, ಉತ್ತಮವಾದ ಸ್ಥಾನಕ್ಕೆ ಹೋಗ್ತಾನೆ. ಜನ್ಮರಾಹು ಇರ್ತಕ್ಕಂಥವ್ರು ಎಷ್ಟೋ ಜನ ವಿದೇಶಗಳಿಗೆ ಹೋಗ್ತಾರೆ, ವಿದೇಶದಲ್ಲಿ ಇರ್ತಾರೆ ಅಂತ. ಆದರೆ ನಿಜವಾಗ್ಲೂ ಚೆನ್ನಾಗಿದೆ ಈ ಜನ್ಮರಾಹು ದೋಷ ನಿವಾರಣೆಗೆ. ಆರು ಮುಖದ ರುದ್ರಾಕ್ಷಿಯನ್ನು ಕತ್ತಲ್ಲೊಂದನ್ನು ಕಂಪಲ್ಸರಿ ಹಾಕಿಸ್ಲೇಬೇಕು. ವರ್ಷಕ್ಕೊಂದ್ಸಲ ಏನು ವಿದ್ಯಾಭ್ಯಾಸ ಮುಗಿಯೋ ತನಕ ರಾಹು ಕೇತು ಶಾಂತಿ ಮಾಡಿಸ್ತಾ ಇರಬೇಕು. ಈ ರೀತಿ ಫಾಲೋ ಮಾಡ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ಅವನ ಮೇಲೆ ಇರುತ್ತೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರು, ಪೂನಾದಿಂದ ಇಂದಿರಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ಇಂದಿರಾ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ತಿಳಿಸ್ಕೊಡಿ, ಡೇಟ್ ಆಫ್ ಬರ್ತ್ ಹೇಳಿ. 13/8/1972. 13/8/1972 ಹೇಳಿ. ಸಮಯ ಸಾಯಂಕಾಲ 5:30. ಸಾಯಂಕಾಲ 5:30. ಜನ್ಮರಾಶಿ ನಕ್ಷತ್ರ ತಿಳಿಸ್ಕೊಡಿ ಇಂದಿರಾ ಅವರೇ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಗಳೇ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಕರೆ ಸಿಕ್ತಿರ್ಲಿಲ್ಲ, ಇವತ್ತು ಹೇಗೆ ಸಿಕ್ಕಿದಂತ ಗೊತ್ತಾಗ್ಲಿಲ್ಲ ಗುರುಗಳೇ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗತ್ತೆ, ಚಿಂತೆ ಮಾಡ್ಬೇಡ. ನಿಮ್ ಮುಂದೆ ನಿನ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯಮ್ಮ. ನಾನ್ ಜೀವನದಲ್ಲಿ ಚೆನ್ನಾಗಿ ಇರ್ತೇನ ಸ್ವಾಮಿ, ನನಗೆ ಡೌಟ್ ಇದೆ. ನಾನು ಹುಟ್ಟಿದಾಗಿನಿಂದ ಕಷ್ಟದಿಂದ ಇದ್ದೇನೆ. ನಿನ್ನ ಜಾತಕದಲ್ಲಿ ಜನ್ಮರಾಹು ನೋಡು, ಭಾನುವಾರ ನೀನು ಹುಟ್ಟಿರೋದಲ್ವಾ? ಹೌದು, ಭಾನುವಾರ ಹುಟ್ಟಿದ್ದೇನೆ. ಭಾನುವಾರ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ಯಾ. ಜಾತಕ ಏನೋ ತುಂಬಾ ಚೆನ್ನಾಗಿ ತೋರಿಸಿದೆ ನಿನ್ಗೆ. ನೋಡು, ಆ ಯಾವ ಕಡೆಯಿಂದನೂ ನೆಮ್ಮದಿ ಇಲ್ಲ, ಯಾವ ಕಡೆಯಿಂದನೂ ನೆಮ್ಮದಿ ಇಲ್ಲ. ನನ್ನ ಫ್ಯಾಮಿಲಿಯಿಂದನೂ ನನಗೆ ನೆಮ್ಮದಿ ಇಲ್ಲ, ಆ ಕಡೆನೂ ನೆಮ್ಮದಿ ಇಲ್ಲ, ಅಪ್ಪ ಅಮ್ಮನ ಕಡೆನೂ ಇಲ್ಲ, ಈ ಕಡೆ ಅತ್ತೆ ಮನೆ ಕಡೆ ಇಲ್ಲ, ಕಟ್ಕೊಂಡಿರೋ ಗಂಡನ ಕಡೆನೂ ನೆಮ್ಮದಿ ಇಲ್ಲ. ಇಲ್ಲ ಗುರುಗಳೇ, ಅದಕ್ಕಾಗಿ ನನಗೆ ಈಗ ಬೇಜಾರು ಹಿಡಿದೋಗಿದೆ ಜೀವನದಲ್ಲಿ. ಆರೋಗ್ಯನೂ ಸರಿ ಇಲ್ಲ ಗುರುಗಳೇ. ಏನ್ ಕೆಲಸ ಮಾಡ್ತಿರ್ತಾವು? ನಾನು ಮನೆಯಲ್ಲೇ ಇದ್ದೇನೆ ಗುರುಗಳೇ. ಸರಿಮ್ಮ, ಒಳ್ಳೇದಾಗ್ಲಿ, ಚಿಂತೆ ಮಾಡ್ಬೇಡ. ನಿನ್ನ ಜಾತಕದಲ್ಲಿ ಸರ್ಪದೋಷ ಉಂಟಮ್ಮ, ಸರ್ಪಶಾಪ ಇದೆ. ಎಲ್ಲರೂ ಹೇಳಿರ್ತಾರಲ್ಲ ಸರ್ಪದೋಷ ಇದೆ ನಿಮ್ಗೆ ಅಂತ. ನನ್ನ ಲಗ್ನದಲ್ಲಿ ರಾಹು ಹಾಗೆಲ್ಲ ಹೇಳಿದ್ರು ಗುರುಗಳೇ. ಹೌದೌದು. ಆದ್ರೆ ನನ್ನ ಲಗ್ನದಲ್ಲಿ ನನ್ಗೆ ಅದೇ ದಾಂಪತ್ಯ ಜೀವನದಲ್ಲಿಯೂ ನೆಮ್ಮದಿ ಇಲ್ಲ ಗುರುಗಳೇ. ಹೌದಮ್ಮ, ಯಾಕಂದ್ರೆ ಸಪ್ತಮ ಸ್ಥಾನದಲ್ಲಿ ಶನಿ ಕೂತಿದ್ದ ನೋಡು ನಿನ್ಗೆ. ಸಪ್ತಮ ಸ್ಥಾನದಲ್ಲಿ ಕೇತು ಜೊತೆಗೆ ಶನಿ ಮತ್ತು ಕುಜನ ಒಂದು ದೃಷ್ಟಿ ಬೀಳ್ತಿದೆ. ಆದ್ರಿಂದ ದಾಂಪತ್ಯ ಜೀವನದಲ್ಲೂ ಅಸಂತೃಪ್ತಿ ಅಂತ ಜಾತಕ ತೋರಿಸ್ತಿದೆ. ನಿನ್ ರಮಲಶಾಸ್ತ್ರದೆಲ್ಲ ವಿಶೇಷವಾಗಿ ನೋಡು, ದಾಂಪತ್ಯ ಜೀವನನೇ ಅಸಂತೃಪ್ತಿ ಸಪ್ತಮ ಸ್ಥಾನ ತೋರಿಸ್ತಿದೆ ಅಂತ. ನೀನು ಈ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು 64 ದಿನಗಳ ಕಾಲ ಸತತವಾಗಿ ನಾಗರ ಕಲ್ಲಿಗೆ ಹಾಲಾಕ್ಬೇಕು. ನಾಗರ ಕಲ್ಲಿಗೆ ಹಾಲಾಕ್ಬೇಕು, 5 ಪ್ರಯತ್ನ ಮಾಡಬೇಕು. ಈ 64 ದಿನಾನು ಸಹ ನೀವು ತುಂಬಾ ಈ ಮಸಾಲೆ ಪದಾರ್ಥ ಜಾಸ್ತಿ ತಿನ್ನಬಾರ್ದು. ಮನೆಯಲ್ಲಿ ಯಾವಾಗ್ಲೂ ಜಾಸ್ತಿ ಒಗ್ಗರಣೆ ಆಗ್ತಾ ಇರಬಾರ್ದು. ಮತ್ತೆ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕಮ್ಮಿ ಮಾಡ್ಬೇಕು, ಆದಷ್ಟು ನೀವು ತಿನ್ಲೇಬಾರ್ದು 64 ದಿನ. ನೀವು ಮಾತ್ರ ನೀವ್ ಒಬ್ಳು ತಿನ್ಬಾರ್ದು ಅಷ್ಟೇ. ಮತ್ತೆ ಈ ಮಧ್ಯದ ನಿಮ್ಮ ಎಡಗೈ ಮಧ್ಯದ ಬೆರಳಿಗೆ ಒಂದು ನೀಲ ರತ್ನವನ್ನ ಧಾರಣೆ ಒಂದ್ ಮಾಡ್ಕೊಳ್ಳಿ. ನೀಲರತ್ನ ಒಂದು ಧಾರಣೆ ಮಾಡ್ಕೊಂಡು ಪ್ರತಿದಿನ ಸಾಯಂಕಾಲ ಒಂದು ಅರಿಶಿನ ಕೊಂಬನ್ನ ಎಡಗೈ ಮಧ್ಯದ ಬೆರಳಿಗೆ ಪ್ರತಿದಿನ ಸಾಯಂಕಾಲ ಒಂದು ಅರಿಶಿನ ಕೊಂಬನ್ನ ಜೇನುತುಪ್ಪದಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಅದನ್ನ ಒಂದು ದಾರದಲ್ಲಿ ಕಟ್ಬಿಟ್ಟು, ಜೇನುತುಪ್ಪದಲ್ಲಿ ನೆನೆಸಿ ಒಂದು ದಾರದಲ್ಲಿ ಕಟ್ಬಿಟ್ಟು ನಿಮ್ಮ ಒಸಲಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ನೇತಾಕ್ಬೇಕು. ಮಾರನೇ ದಿನ ತೆಗೆದು ಹೊರಗಡೆ ಬಿಸಾಕುವಂಥದ್ದು ಅಷ್ಟೇ. ಈ ರೀತಿ ಒಂದು 64 ದಿನಗಳ ಕಾಲ ಮಾಡ್ಕೊಂಬಿಡಿ. ಒಂದು ಅರಿಶಿನದ ಕೊಂಬು ಜೇನುತುಪ್ಪದಲ್ಲಿ ಇದು ದಾರದಲ್ಲಿ ಕಟ್ಬಿಟ್ಟು ಜೇನುತುಪ್ಪದಲ್ಲಿ ಡಿಪ್ ಮಾಡಿ ಅದನ್ನ ತಗೊಂಡೋಗ್ಬಿಟ್ಟು ಒಸಲು ಮೇಲೆ ಈ ತೋರಣ ಕಟ್ತೀವಲ್ವಾ, ಅಲ್ಲಿ ಮಳೆ ಇರ್ತಾ ಒಂದು ಸೈಡಿಗೆ ತಗಲಾಕ್ಬಿಡಿ. ಅದರಲ್ಲಿ ಆ ಒಂದು ವಿಶೇಷವಾಗಿ ಅಲ್ಲಿ ಒಂದು ಆ ಸಿಹಿ ಅಂಶವನ್ನು ಅಲ್ಲಿ ಮೇಲೆ ಇರುತ್ತೆ ಅಂತ. ಈ ಒಂದು ತಂತ್ರ ಪ್ರಯೋಗದಿಂದ ಮನೆಯಲ್ಲಿ ಪತಿಯಿಂದ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ ಇಷ್ಟೇ.
ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಇದನ್ನ ಮಾಡ್ಕೋ ತಾಯಿ, ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರೆ, ಈಗ ಇನ್ನೊಂದು ಪತ್ರವನ್ನ ನೋಡೋಣ. ಹರಳಮ್ಮಯ್ಯ ಅವರು ಬಿಜಾಪುರದಿಂದ ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ ಹೇಳ್ತಾ ಇದ್ದಾರೆ, ತುಂಬಾ ಕಷ್ಟದಲ್ಲಿ ನಾವು ಬೆಳೆದು ಬಂದಿದ್ದೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಗಂಡ ನನ್ನನ್ನು ಬಿಟ್ಟು 25 ವರ್ಷದಿಂದ ದೂರ ಇದ್ದಾರೆ. ಇನ್ನ ಸಾಕಷ್ಟು ಕಷ್ಟಗಳನ್ನ ನಾನು ಪಟ್ಟು ಇಬ್ಬರು ಮಕ್ಕಳನ್ನ ಜೋಪಾನ ಮಾಡ್ಕೊಂಡು ಬಂದಿದ್ದೆ 25 ವರ್ಷಗಳಲ್ಲಿ. ಆದ್ರೆ ಕಳೆದ 8 ತಿಂಗಳ ಹಿಂದೆ ಒಬ್ಬ ಮಗನನ್ನ ನಾನು ಕಳ್ಕೊಂಡಿದ್ದೀನಿ. ಈಗ ಇನ್ನೊಬ್ಬ ಮಗ, ಅವನ ಭವಿಷ್ಯವೇ ನನ್ನ ಜೀವನ ಆಗಿದೆ. ಚಂದ್ರಕಾಂತ್ ಅಂತ ಅವನ ಹೆಸರು. ಅವನ ಭವಿಷ್ಯದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ. ಇನ್ನ ಎರಡನೇ ಮಗ ಚಂದ್ರಕಾಂತ್ ಅವರು ಕೆಇವಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಾರೆ. ಮೇಷರಾಶಿ ಅಂತ ತಿಳಿಸಿದ್ದಾರೆ. ಯಾವ ರೀತಿಯಾದಂತಹ ಶುಭ ಫಲಗಳು ಮುಂದಿನ ಜೀವನದಲ್ಲಿ ಅವ್ರಿಗೆ ಸಿಗುತ್ತೆ? 24/3/79 ಅಂತ ಹೇಳಿದ್ದಾರೆ. ಕುಟುಂಬ ಪ್ರಶ್ನೆ, ಜಾತಕ ಎಲ್ಲ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರೂ ಸಮಸ್ಯೆ ಇದ್ರೆ ಇಂಥ ಸಮಸ್ಯೆ ಇದೆ ಅಂತ ಹೇಳ್ಬೋದಾಗಿತ್ತು. ಫ್ಯೂಚರ್ ಹೇಗಿದೆ ಅಂತ ಕೇಳಿದ್ರಿ. ಮಾಡ್ರ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ ಇರುತ್ತೆ ತಾಯಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗನ ಜಾತಕ ಚೆನ್ನಾಗಿದೆ. ವರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಒಂದ್ಸಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಅಕ್ಕಿ ತುಲಾಭಾರವನ್ನು ಮಾಡಿಸು. ಜಾತಕದಲ್ಲಿ ಪೂರ್ವಾಜತ ಕರ್ಮಫಲ ಎಲ್ಲ ದೂರ ಹೋಗುತ್ತೆ, ಪಿತೃಶಾಪ ಕಮ್ಮಿ ಆಗುತ್ತೆ, ಜೀವನದಲ್ಲಿ ಸಂತೃಪ್ತಿ ಜೀವನವನ್ನು ಮಾಡ್ತಾನೆ. ಒಳ್ಳೇದಾಗ್ಲಿ, ನಮಸ್ತೆ. ಆಗಮಿಸಿ ಉಪಯುಕ್ತಕರವಾದಂತಹ ಮಾಹಿತಿ ಒದಗಿಸಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತೋ, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ.